ಹಾಯ್ ಹಲೋ ನಮಸ್ತೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ಮುಲ್ಕಿ. ನಿಮ್ಗೆಲ್ರಿಗೂ ಕೂಡ ಸಾಯಿಶ್ವರ್ ಟಿವಿಯ ಪ್ರತಿಭಾಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ. ಪ್ರತಿಭೆ ಅಂತ ಹೇಳಿದರೆ ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುವಂಥದ್ದು. ಆದರೆ ಪ್ರತಿಭೆಯನ್ನೇ ಇಟ್ಟುಕೊಂಡು ಸಾಧನೆ ಮಾಡುವಂತಹ ವ್ಯಕ್ತಿಗಳು ಹಲವರು ಮಾತ್ರ. ಅಂತಹ ವ್ಯಕ್ತಿಗಳ ಸಂದರ್ಶನ ಕಾರ್ಯಕ್ರಮ ಪ್ರತಿಭಾಲೋಕ. ಬನ್ನಿ, ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರು ಮೈಕ್ ಇಟ್ಕೊಂಡು ಸ್ಟೇಜ್ಗೆ ಬಂದರೆ ಆ್ಯಂಕರ್, ಹಾಗೆಯೇ ಸಂಗೀತಗಾರ್ತಿ ಕೂಡ ಹೌದು. ಡ್ಯಾನ್ಸ್ ಅಂತೂ ಅದ್ಭುತವಾಗಿ ಮಾಡ್ತಾರೆ, ಆ್ಯಕ್ಟಿಂಗಲ್ಲಂತೂ ಹೇಳೋದೇ ಬೇಡ. ಸೊ ಬೇರೆ ಯಾರೂ ಅಲ್ಲ, ಮಜಾ ಭಾರತ ಖ್ಯಾತಿಯ ಆರಾಧನಾ ಭಟ್ ಇವರು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆರಾಧನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಯಿ ಈಶ್ವರ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿ ನಮಸ್ಕಾರ, ಹಾಗೆ ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ. ಎಸ್, ಆರಾಧನಾ ಅಂತ ಹೇಳಿದ ತಕ್ಷಣ ನಮಗೆ ಫಸ್ಟಿಗೆ ನೆನಪಾಗುವಂಥದ್ದು ನಿಮ್ಮ ಕ್ಯೂಟ್ ಆದ ಸ್ಮೈಲ್, ನಿಮ್ಮ ಫೇಸ್, ಹಾಗೇ ಆ್ಯಂಕರಿಂಗ್ ಆಗಿರ್ಬೋದು, ಮಜಾ ಭಾರತ ಆಗಿರ್ಬೋದು. ನಾನು ನಿಮ್ಮ ಚಿಕ್ಕ ವಯಸ್ಸಿಂದ ಬರ್ತೇನೆ. ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಬಾಲಸುಬ್ರಹ್ಮಣ್ಯ ಅವರ ಒಂದು ಕಾರ್ಯಕ್ರಮದಲ್ಲಿ ಆ್ಯಂಕರಿಂಗ್ ಮಾಡಿದಂಥವ್ರು ನೀವು. ನಾವೆಲ್ಲ ನಿನ್ನೆ ಮೊನ್ನೆ ಬಂದವರು, ನೀವು ಚಿಕ್ಕ ವಯಸ್ಸಿಂದ ಬಂದಂಥವ್ರು. ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹಾಗೆ ಅದರ ಜರ್ನಿ, ಆ್ಯಂಕರಿಂಗ್ನ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ಏನು ಹೇಳಬೇಕು ಅಂತಂದರೆ, ನನಗೆ ಆ್ಯಂಕರಿಂಗ್ ಅಂದರೆ ಹೀಗೆ ಮಾಡಿದರೆ ಅದು ಆ್ಯಂಕರಿಂಗ್ ಅಥವಾ ಅದಕ್ಕೆ ಅದರದಾದಂಥ ರೀತಿಗಳಿರುತ್ತೆ, ಅದರ ನನಗೇನು ಗೊತ್ತಿರಲಿಲ್ಲ. ಫಸ್ಟ್ ನಾನು ಚಿಕ್ಕ ವಯಸ್ಸಿನ ಕೂಡ ತುಂಬ ನಾಟಿ ಆಗಿ ತುಂಬ ಫನ್ ಮಾಡ್ತಾ ಇದ್ದೆ. ಸೊ ನನಗೆ ಏನಾಯಿತು ಅಂತಂದರೆ, ಸ್ಟೇಜ್ ಬೇಕು ನನಗೆ. ಎಲ್ಲಿ ಹೋದರೂ ಪ್ರೋಗ್ರಾಮ್ ಮಾಡ್ತಾ ಇರಬೇಕು, ಮಾತಾಡ್ತಾ ಇರಬೇಕು. ಈಗ ಚಿಕ್ಕ ಚಿಕ್ಕ ಕಾರ್ಯಕ್ರಮ ಇರಲಿ, ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಇದ್ರೂ ಕೂಡ ನಾನು ಹೋಗಿ ಫಸ್ಟ್ ನಾನೇ ಮಾತಾಡ್ತಿದ್ದೆ. ಈಗ ಹಾಗೆ ನಾನು ಮಾತಾಡ್ತಿರ್ಬೇಕಾದ್ರೆ, ನಾನು ಆಳ್ವಾಸ್ ಕಾಲೇಜಲ್ಲಿ ಕಲಿತಾ ಇರೋದು ಇವಾಗ, ಚಿಕ್ಕ ವಯಸ್ಸಿಂದನೂ ಕೂಡ ಆಳ್ವ ಸ್ಕೂಲಲ್ಲೇ ಕಲಿತಾ ಬಂದದ್ದು. ಸೊ ಹಾಗೆ ಅಲ್ಲಿ ಕಲಿತಾ ಇರಬೇಕಾದ್ರೆ ಏನಾಯಿತು ಅಂತಂದರೆ, ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಟೀಚರ್ಸ್ ಕೂಡ ಹೇಳಿದರು, ಆಳ್ವಾಸ್ ವಿರಾಸತ್ ಅನ್ನೋದು ಪ್ರತಿ ವರ್ಷ ನಡೀತು, ಈ ವರ್ಷ ಕೂಡ ನಡೀತಾ ಇದೆ, ಹೋಗಿ ಒಂದು ಆಡಿಷನ್ ಕೊಟ್ಟು ಬಾ ಅಂತ. ಸೊ ನಾನಾಗ ಅಲ್ಲಿ ಹೋದೆ. ಆಗ ನನಗೆ ಗೊತ್ತಾಯಿತು, ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ನನಗೆ ಇನ್ನೂ ಗೊತ್ತಾಗ್ತಿಲ್ಲ. ಬಟ್ ಅವ್ರು ಹೇಳಿದ ರೀಸನ್ ಏನು ಅಂತಂದರೆ, ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ, ಚಿಕ್ಕ ಹುಡುಗಿ ಆಗಿದ್ದೆ. ನನ್ನ ಫಸ್ಟ್ ಆ್ಯಂಕರಿಂಗ್ ನಾನು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಮಾಡಿದ್ದು, ತುಂಬ ಆ್ಯಕ್ಟಿವ್ ಆಗಿದ್ದೆ ನಾನು. ಸ್ಟೇಜಲ್ಲಿ ನನಗೆ ಏನು ಕೊಟ್ಟರು ನಾನು ಮಾತಾಡ್ತಿದ್ದೆ, ನನಗೆ ಅದೊಂದು ಭಯ ಇರ್ತಿರಲಿಲ್ಲ. ಒಂದೊಂದು ಸ್ಟೇಜ್ ಫಿಯರ್ ಅನ್ನೋದು ಇರ್ತಿರಲಿಲ್ಲ, ಮೇನ್ ಅದೇ ಅಲ್ವಾ ಬೇಕಾದದ್ದು. ಸೊ ಹಾಗೆ ಅದು ಸಿಕ್ತು. ಅದಾದಮೇಲೆ ನನಗೆ ಶಾಕ್ ಆಯಿತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರಿಗೆ ನಾನು ಮಾತಾಡ್ತಿದ್ದೀನಿ, ಅವರಿಗೆ ಒಂದು ಆ್ಯಂಕರಿಂಗ್ ಮಾಡಿ ಅವರಿಗೆ ವೆಲ್ಕಮ್ ಹೇಳ್ತಾ ಇರುವಂಥ ಆಪರ್ಚುನಿಟಿಗೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ನನಗೆ ಸಿಕ್ಕಿತ್ತಲ್ವಾ ಅಂತ. ಸೊ ನನ್ನ ಫಸ್ಟ್ ಸ್ಟೇಜೇ ಅಂದರೆ ಫಸ್ಟ್ ಸ್ಟೇಜ್ ನಾನು ಮುದ್ದು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಆ್ಯಂಕರಿಂಗ್ ಆಗಿ ಅದು ನನ್ನ ಫಸ್ಟ್ ಸ್ಟೇಜ್. 50,000 ಜನಕ್ಕೆ ನಾನು ಫಸ್ಟ್ ಟೈಮ್ ಸ್ಟೇಜಿಗೆ ಹೋದಾಗ ಇಡೀ ಜನ ನೋಡಿ ನಾನು ಒಂದೆರಡು ನಿಮಿಷಕ್ಕೆ ಬ್ಲ್ಯಾಂಕ್ ಆದಾಯ್ತಾ. ಆಮೇಲೆ ನನಗೆ ಗೊತ್ತಾಯಿತು, ಇಲ್ಲ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ತಿದೆ, ಯು ಹ್ಯಾವ್ ಟು ಡೂ ಇಟ್, ಯು ಹ್ಯಾವ್ ಟು ರಾಕ್ ಇಟ್ ಅಂತೇಳಿ. ಆಮೇಲೆ ಸರ್ನ ನೋಡಿ ಆ ಒಂದು ಖುಷಿಯಿಂದ, ಆ ಇರೋವರು ಎಲ್ಲ ಜನರು ಕೊಡ್ತಾರೆ ಚಪ್ಪಾಳಿಯಲ್ಲಿ ನನ್ನ ಹೆಸರು ಯಾವಾಗ ಹೇಳಿದೆ ಎಲ್ಲ ಕೂಗ್ತಾ ಇದೆ. ಅಂದರೆ ಫಸ್ಟ್ ಅಲ್ಲಿ ತನಕ ಯಾರು ಆಳ್ವಾಸಲ್ಲಿ ಚಿಕ್ಕ ಮಕ್ಕಳು ಆ್ಯಂಕರಿಂಗೆ ಮಾಡಿರಲಿಲ್ಲ. ಸೊ ನಾನೇ ಫಸ್ಟ್ ಆ್ಯಂಕರಿಂಗ್ ಮಾಡಿದ್ದು. ಹಾಗಾಗಿ ನನಗೆ ಅಲ್ಲಿ ಒಂದು ಒಂದು ನನ್ನ ಅಮೂಲ್ಯವಾದ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಮರೆಯಲ್ಲಕ್ಕೆ ಆಗದೇ ಇಲ್ಲ, ಅಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಎಸ್, ಅತ್ಯಂತ ಚಿಕ್ಕ ವಯಸ್ಸಲ್ಲೇ ನೀವು ಆ್ಯಂಕರಿಂಗ್ ಫೀಲ್ಡನ್ನು ತಗೊಂಡಂಥವರು. ಮುಂದಕ್ಕೆ ಮಜಾ ಭಾರತದ ಜರ್ನಿ ಅಂದರೆ ಮಜಾ ಭಾರತದ ಹೇಗೆ ಸ್ಟಾರ್ಟ್ ಆಯಿತು ನಿಮಗೆ? ನಾನು ಹೇಳಿದಾಗೆ ನನಗೆ ಯಾವತ್ತೂ ಕೂಡ ಏನಾದ್ರು ಪಾರ್ಟಿಸಿಪೇಟ್ ಮಾಡಬೇಕಿತ್ತು, ಆ್ಯಂಡ್ ನನಗೆ ಹೊಸ ಹೊಸ ಕಾರ್ಯಕ್ರಮಗಳು ಬೇಕು. ಆಮೇಲೆ ನನ್ನನ್ನು ನನ್ನ ಜನರಿಗೆ ಪರಿಚಯ ಮಾಡಿಕೊಡಬೇಕು. ಚಿಕ್ಕ ವಯಸ್ಸಿಂದನೂ ಕೂಡ ಮನೆಯಲ್ಲಿ ಟಿ ವಿ ಹಾಕಿದಾಗ ಅಲ್ಲಿ ಬರ್ತಿದ್ದ ಮೂವೀಸನ್ನು ನಾನು ಇಮಿಟೇಟ್ ಮಾಡ್ತಿದ್ದೆ, ಕ್ಯಾರೆಕ್ಟರ್ಗಳನ್ನು ನಾನು ಕಾಪಿ ಮಾಡ್ತಿದ್ದೆ. ಆವಾಗ ನನಗೆ ಲಾಂಗ್ ಹೇರ್ ಇರಲಿಲ್ಲ, ಆಯಿತಾ, ತುಂಬ ಬಾಯ್ ಕಟ್ ಇತ್ತು ನನಗೆ. ಆದರೂ ನನಗೂ ಕೂಡ ನನಗೆ ಲಾಂಗ್ ಹೇರ್, ಆ ಹೀರೋಯಿನ್ ವೈಬ್ಸ್ ಥರ ಎಲ್ಲ ನಾನು ಫುಲ್ ವೇಲ್ ಎಲ್ಲ ಹಾಕೊಂಡು ಹೀಗೆಲ್ಲ ಮಾಡ್ಕೊಂಡು ಅದೆಲ್ಲ ಹೀರೋಯಿನ್ ವೈಬ್ಸ್ ತುಂಬ ಚೆನ್ನಾಗಿತ್ತು. ಅಷ್ಟು ಅಲ್ಲಿಂದ ನನಗೆ ಒಂದೇನೋ ಒಂದು ಅಷ್ಟು ಡ್ರೀಮ್, ನನ್ನ ನಾನು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು, ನನ್ನ ನಾನು ಟಿ ವಿಯಲ್ಲಿ ಆದರೂ ನೋಡಬೇಕು ಅಂತ. ಸೊ ಹಾಗೆ ಬ್ಯಾಂಗ್ಳೂರಲ್ಲಿದ್ದಾಗ ಚಿಕ್ಕಮ್ಮನ ಮನೇಲಿದ್ದೆ. ಸೊ ಪಕ್ಕದಲ್ಲೇ ಆಡಿಷನ್ ನಡೀತಾ ಇತ್ತು ಮಜಾ ಭಾರತಕ್ಕೆ. ಸೊ ಚಿಕ್ಕಮ್ಮ ಅವರೆಲ್ಲ ಹೇಳಿದ್ರು ಹೋಗಿ ಟ್ರೈ ಮಾಡಿ ಬಾ ಅಂತ. ಸೊ ನಾನು ಅದೇ ಫೈನ್ ಫೈನ್ ಹೋಗೋಣ ಟ್ರೈ ಮಾಡೋಣ ಆಗಿದ್ದಾಗಲಿ ಅಂತ. ಸೊ ಮೋರ್ ದೆನ್ 300 ಮಕ್ಕಳೇನೋ ಇದ್ದರು. ಸೊ ಅಲ್ಲಿ ಸೆಲೆಕ್ಟ್ ಆದ್ವಿ. ಸೊ ಅಲ್ಲಿ ನಮ್ಮ ಎಲ್ಲ ಆಲ್ಮೋಸ್ಟ್ ಮಂಗಳೂರಿನ ಮಕ್ಕಳೇ ಇದ್ದರು. ಸೊ ಅತೀಶ್, ಸೃಷ್ಟಿ, ಸೌರವ್ ಅವರೆಲ್ಲರೂ. ಸೊ ಅವ್ರ ಜೊತೆ ಒಂದು ಮಕ್ಕಳಾಟಿಗೆ ಆಟಾಡಿಕೊಂಡೇ ಮಜಾ ಭಾರತ ಸೀಸನ್ 1 ಜರ್ನಿ ಮುಗ್ದೇ ಹೋಯ್ತು, ಗೊತ್ತೇ ಆಗಲಿಲ್ಲ. ಸೊ ಮತ್ತೆ ಆಫ್ಟರ್ 2 ಇಯರ್ಸ್ ಮತ್ತೆ ನನ್ನನ್ನು ಮಜಾ ಭಾರತ ಸೀಸನ್ 4 ಕೂಡ ಕರೆದ್ರು. ಅಲ್ಲಿಯೂ ಕೂಡ ಜರ್ನಿ ದೊಡ್ಡವರೊಟ್ಟಿಗೆ, ಅವ್ರು ಆಲ್ರೆಡಿ ತುಂಬ ಸೀನಿಯರ್ಸ್ ಆಗಿದ್ರು ನನ್ನಿಂದ. ಆದರೂ ಕೂಡ ಯಾವುದೇ ಭಯ ಇಲ್ಲದೆ, ಯಾವುದೇ ಒಂದು ಹೆಸಿಟೇಷನ್ ಇಲ್ಲದೆ ಅವ್ರ ಜೊತೆ ಮತ್ತೆ ಪುನಃ ಒಂದು ಸ್ಕ್ರೀನ್ ಶೇರ್ ಮಾಡಿಕೊಂಡು ಒಂದು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡುವಂಥ ಆಪರ್ಚುನಿಟಿ ಮತ್ತೆ ಸಿಕ್ತು ನನಗೆ. ಎಸ್, ಆರಾಧನಾ ಭಟ್ ಅಂತ ಹೇಳುವಾಗ ಕೇವಲ ಮಜಾ ಭಾರತ ಅಲ್ಲ ಅಥವಾ ಸಾಂಸ್ಕೃತಿಕ ಹಾಗೆ ಅಲ್ಲ ಫೀಲ್ಡಲ್ಲೆಲ್ಲ, ಅದರ ಹೊರತುಪಡಿಸಿ
ಬಡವರಿಗಾಗಿರ್ಬೋದು ಅಥವಾ ಅನಾರೋಗ್ಯ ಪೀಡಿತರಿಗೆ ಸಹಾಯ ಹಸ್ತವನ್ನು ನೀಡುವಂಥದ್ದಾಗಿರ್ಬೋದು. ಹಾಗೆಯೇ ಕೊರೋನಾ ಟೈಮಲ್ಲಿ 400 ಹೆಚ್ಚು ಮನೆಗಳಿಗೆ ಕಿಟ್ಟನ್ನು ವಿತರಿಸಿದರೆ ಹೇಗೆ ಸಾಧ್ಯ ಆಯಿತು? ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಮಗೆ ಒಂದು ಹೆಲ್ಪಿಂಗ್ ನೇಚರ್ ಅಂದರೆ ಆ್ಯಕ್ಚುಲಿ ಇದು ನನ್ನ ಏನೂ ಅಲ್ಲ, ಬರೀ ನಂದೊಂದು ಏನು ಹೇಳ್ತಾರೆ, ನನಗೂ ಈ ಥರ ಕೆಲಸ ಮಾಡೋಕ್ಕೆ ಇಷ್ಟ. ಬಟ್ ಇದ್ರ ಹಿಂದೆ ತುಂಬ ಜನರ ಒಂದು ಪರಿಶ್ರಮ ಇದೆ, ತುಂಬ ಜನರ ಸಹಾಯ ಇದೆ. ಮೇಲೆ ಹೇಳಬೇಕು ಅಂತಂದರೆ ದೇವಿ ಪ್ರಸಾದ್ ಶೆಟ್ಟಿ ಅಂತ, ನನ್ನ ಸ್ವಂತ ಅಣ್ಣಗಿಂತ ಜಾಸ್ತಿ ಅವ್ರು ತುಂಬ ಹೆಲ್ಪ್ ಮಾಡ್ತಾ ಬಂದಿದ್ದಾರೆ. ಅವರು ಮತ್ತು ಅಭಿಷೇಕ್ ಶೆಟ್ಟಿ ಅಂತ ಆಗಿರ್ಬೋದು, ಮತ್ತು ತುಂಬ ಜನ ಇದ್ದಾರೆ ನಮ್ಮ ಟೀಮಲ್ಲಿ. ಸೊ ಅವರು ಕಟ್ಟಿ ಮತ್ತು ನಮ್ಮ ಮೇನ್ ನಮ್ಮ ಮಾತೃಶ್ರೀ ಅಮ್ಮ ಅವರ ಒಂದು ಕೃಪೆ, ಹಾಗೆ ಅವರ ಒಂದು ಸಹಾಯದಿಂದ ಒಂದು ಟೀಮನ್ನು ಕಟ್ಟಿದ್ವಿ. ಯಾಕೆ ನಾವು ಒಂದು ಹೀಗೆ ಸಹಾಯ ಮಾಡಬಾರ್ದು? ಅಥವಾ ನನಗೆ ಬರ್ತಿದ್ದಂಥ ಒಂದು ಏನು, ಆಗ ನನಗೆ ಅಷ್ಟು ಅದರ ಯೂಸ್ ಇರಲಿಲ್ಲ. ಈಗ ಅದನ್ನು ಎಜುಕೇಷನಿಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ, ಮನಿ ಎಲ್ಲ ಪ್ರೋಗ್ರಾಮ್ನಲ್ಲಿ ಬರುವಂಥ ಮನಿ ಎಲ್ಲ. ನಾವು ಯಾಕೆ ಇದನ್ನು ಒಂದು ಸ್ವಲ್ಪವನ್ನಾದರೂ ನಾವು ಹೀಗೀಗೆ ಕೊಡಬಾರ್ದು ಅಂತ ನಮಗೆ ಒಂದು ಐಡಿಯಾ ಬಂತು. ಆಗಲಿ, ನಮ್ಮ ಅಳಿಲ್ ಸೇವೆ ಆದರೂ ಮಾಡೋಣ, ಪರವಾಗಿಲ್ಲ ಅಂಥೇಳಿ ನಾವೇ ಒಂದು ತಂಡ ಕಟ್ಕೊಂಡ್ವಿ. ಹಾಗೆ ಆ ತಂಡದಿಂದ ಪ್ರತಿ ತಿಂಗಳು ಸಹಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊದಲು 20 ಜನ ಅಷ್ಟೇ ಇದ್ದರು. ಆಮೇಲೆ ಅದು ಬೆಳೀತಾ 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 ಈಗ ತುಂಬ ಸುಮಾರು ಜನ ಒಂದು ಟೀಮಲ್ಲೇ ಇದ್ದಾರೆ. ಸೊ ಪ್ರತಿ ತಿಂಗಳು ಅವರ ಕೈಲಾದಷ್ಟು ಹಣವನ್ನು ಹಾಕ್ತಾರೆ. ಈಗ ಎಕ್ಸಾಂಪಲ್ 100 ತಗೊಳ್ಳಿ, ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಒಂದು ತಿಂಗಳಿಗೆ ಒಂದು 100 ನಮ್ಮ ತಂಡಕ್ಕೆ ಹಾಕಿದರೆ ನಾವು ಆ ತಂಡದಿಂದ ಕಲೆಕ್ಟ್ ಮಾಡಿ ಅದನ್ನು ಬೇರೆಯವ್ರಿಗೆ ಕೊಡ್ತೀವಿ. ಅವರು ನಮಗೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಆ ಹಣವನ್ನು ಅವರು ಉಪಯೋಗಿಸ್ತಾರೆ ಅಂದಾಗ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ, ಅವರೊಂದು ಆಶೀರ್ವಾದವೇ ಸಾಕು. ಸೊ ಹಾಗೆ ಅದನ್ನು ಮಾಡಿದ್ವಿ ನಾವು. ಸೊ ಅದರಿಂದ ನಮ್ಮ ಆರದಿರಲಿ ಬದುಕು ಅಂತದಕ್ಕೊಂದು ಹೆಸರಿಟ್ಟು, ಅಂದರೆ ಬದುಕು ಯಾವುದೇ ಕಾರಣಕ್ಕೂ ಆರಬಾರ್ದು. ಅದಕ್ಕೆ ನಾವು ನಮ್ಮ ಕೈಲಾದಂಥ ಒಂದು ಚಿಕ್ಕ ಅಳಿಲ್ ಸೇವೆನ ಸಹಾಯದ ಮಾಡ್ತಾ ಮುಂದೆ ಹೋಗೋಣ ಅಂತ ಹೇಳಿ ಹಾಗೆ ನಾವು ಅದನ್ನು ಕಂಟಿನ್ಯೂ ಮಾಡಿದ್ವಿ. ಎಸ್, ನಿಮ್ಮ ಈ ಸಹಾಯದ ಹಸ್ತ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ. ನಿಮ್ಮ ಮುಂದಿನ ಪ್ರಶ್ನೆ ಏನಪ್ಪ ಅಂತೇಳಿದರೆ, ಮಹಾಭಾರತದಲ್ಲಿ ನಡೆದಂತಹ ಸುಮಾರು ಸಾಕಷ್ಟು ಟಿ ವಿ ಶೋಸ್ಗಳನ್ನು ಕೊಟ್ಟಿದ್ದೀರಿ, ಮಹಾಭಾರತದಲ್ಲಿ ಒಂದು ಗೋಲ್ಡನ್ ಮೂಮೆಂಟ್ ಅಂತ ಹೇಳಿದರೆ ಯಾವುದು ನಿಮ್ಮದು? ಮಹಾಭಾರತದ ಗೋಲ್ಡನ್ ಮೂಮೆಂಟ್ ಅಂತಂದರೆ ನಿಜವಾಗಿ ಸ್ಟೇಜಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಹತ್ತಿರೋದು ನನ್ನ ಬೆಸ್ಟ್ ಮೂಮೆಂಟ್. ಒಂದು ಟೈಗರ್ ಸ್ಕಿಟ್ ಇತ್ತು. ಟೈಗರ್ ಸ್ಕಿಟ್ ಅಂದರೆ ನಾವು ಜನರಿಗೆ ಮೆಸೇಜ್ ಏನು ಅಂತಂದರೆ ವಿ ಹ್ಯಾವ್ ಟು ಸೇ ದ ಟೈಗರ್ಸ್ ಅಂತ. ಸೊ ಆ ಮೆಸೇಜ್ ಮೂಲಕ ನಾನೊಂದು ಚಿಕ್ಕ ಹಳ್ಳಿಯ ಹುಡುಗಿ ತಾತನೊಟ್ಟಿಗೆ ಕೂತ್ಕೊಂಡು ಕತೆ ಕೇಳುವಂಥ ಪಾತ್ರವನ್ನು ಮಾಡಿದ್ದೆ. ಆ ಮೂಮೆಂಟ್ ಹೇಗಿತ್ತು ಅಂತಂದರೆ, ನಿಜವಾಗಿ ಎಲ್ಲರೂ ಸ್ಟೇಜಲ್ಲಿ ಅಳ್ತಾ ಇದ್ದಾರೆ, ಬಟ್ ನನ್ನ ಸೀನ್ ಹೇಗಿತ್ತು ಅಂತಂದರೆ ನನ್ನ ಮೇಲೆ ಎಲ್ಲರೂ ಅಳೋ ಥರ ಇತ್ತು. ನನಗೆ ಪ್ರಾಕ್ಟೀಸ್ ಟೈಮಲ್ಲೆಲ್ಲ ಹೇಳ್ತಾ ಇದ್ರು, ನೀನು ಟ್ರೈ ಮಾಡು, ಅಳಕ್ಕೆ ಟ್ರೈ ಮಾಡು, ಅಳಕ್ಕೆ ಟ್ರೈ ಮಾಡು ಅಂತ. ನಾನು ಇಲ್ಲ ಸರ್, ನಾನು ಟ್ರೈ ಮಾಡ್ತೀನಿ, ಬಟ್ ನನಗೇನು ಅಳಕ್ಕೆ ಬರ್ತಾ ಇರಲಿಲ್ಲ. ಬಟ್ ಸ್ಟೇಜಲ್ಲಿ ಆ್ಯಕ್ಚುಲಿ ನಾನು ಸ್ಟೇಜಲ್ಲಿ ಯಾವುದೇ ಕಾರಣಕ್ಕೂ ಏನಿಲ್ಲ, ಡಬಲ್ ಮಾಡ್ತೀನಿ. ಎಕ್ಸಾಂಪಲ್, ಪ್ರಾಕ್ಟೀಸ್ ಟೈಮಲ್ಲಿ ನಂಗೆ ಗೊತ್ತೇ ಇರಲ್ಲ ಅದು ನಾನಾಗಿರ್ತೀನ ಅಂತ. ಸ್ಟೇಜಲ್ಲಿ ಬಂದಾಗ ಅದು ಏನು ಬರುತ್ತೋ, ಸ್ಪೆಷಲ್ ಎನರ್ಜಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ನಾನು ಯಾವತ್ತೂ ಅಷ್ಟೇ, ಈ ಸ್ಕ್ರಿಪ್ಟ್ ಎಲ್ಲ ಕೊಟ್ಟಾಗ ನಾನು ಸ್ಕ್ರಿಪ್ಟ್ ಇಟ್ಕೊಂಡು ಯೂಸೇ ಮಾಡಿ, ನಮ್ಮಅಮ್ಮ ಯಾವತ್ತೂ ಬೈತಾ ಇದ್ರು, ಪ್ರಾಕ್ಟೀಸ್ ಮಾಡು, ಡೈಲಾಗ್ ಕಲಿ, ಡೈಲಾಗ್ ಕಲಿ, ನಂಗೆ ಬೇಡಮ್ಮ, ನನಗೆ ಬೇಡಮ್ಮ ಅಂತಿದ್ದೆ. ಅದೇ ಸ್ಟೇಜಿಗೆ ಹೋದಾಗ ಫುಲ್ ನೀಟಾಗಿ ಹೇಗಿದೆ ಎಕ್ಸ್ಟ್ರಾ ಎಲ್ಲ ಡೈಲಾಗ್ ಎಲ್ಲ ಹೇಳ್ತಾ ಇದ್ದೆ. ಸೊ ನನಗೆ ಹೇಗೆ ಅಂತ ಇಲ್ಲಿ ತನಕ ಗೊತ್ತಿಲ್ಲ. ಸೊ ಆಗ ಏನಾಯಿತು ಅಂತಂದರೆ, ನಿಜವಾಗಿ ಅದ್ಬಿಟ್ಟೆ ನಾನು. ಎಲ್ಲರೂ ಕೂಡ ಆ ಮೂಮೆಂಟ್ ಹೇಗಿತ್ತು ಅಂತಂದರೆ, ಇಡೀ ಒಂದು ರೋಮಾಂಚನ ಕ್ರಿಯೇಟ್ ಮಾಡಿದಂತಹ ಮೂಮೆಂಟ್ ಅದು. ಸೊ ಆಮೇಲೆ ಎಲ್ಲರೂ ಕೂಡ ಒಂದು ನಿಂತು ನಮಗೆ ಚಪ್ಪಾಳೆ ತಟ್ಟಿ, ಒಂದು ಬೆಸ್ಟ್ ಸ್ಕಿಟ್ ಕೂಡ ಬಂತು ನಮ್ಮ ಅವತ್ತಿನ, ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೂಡ ಸಿಕ್ತು. ಸೊ ಅದು ಒಂದು ರೀತಿ ದ ಬೆಸ್ಟ್ ಗೋಲ್ಡನ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಎಸ್, ಮಹಾಭಾರತದ ಯಾವುದಾದ್ರೂ ಒಂದು ಸ್ಕಿಟ್ಟಿನ ಡೈಲಾಗ್ ಹೇಳ್ತೀರಾ ಅಂತ ಮುಗಿಲಿಲ್ಲ, ಇನ್ನೂ ಕೂಡ ಉಂಟು ತುಂಬ ಡೈಲಾಗ್ಸ್ ಇದೆ. ಯಾವುದಾದ್ರೂ ಒಂದು ಒಂದು 2 2 ನಿಮಿಷ ಕೂಡ ಬೇಡ, ಸ್ವಲ್ಪ ಕಮ್ಮಿ. ತಾತ ತಾತ, ಪಾಪ ಹುಲಿಗಳು ಏನ್ ಮಾಡಿದ್ವು ತಾತ? ಆ ರಾಜ ಯಾಕ ಹುಲಿನ ಸಾಯಿಸ್ದ ಹೇಳು ತಾತ ಹೇಳು. ಮತ್ತೆ ಹುಲಿ ಬರುತ್ತ ತಾತ? ಮತ್ತೆ ಹುಲಿ ಎದ್ದೇಳುತ್ತ ತಾತ? ಹೇಳು ತಾತ ಹೇಳು. ವಾವ್, ಸೂಪರ್ ಸೂಪರ್ ಸೂಪರ್, ಬಹಳ ಒಂದು ಸೂಪರ್ ಆಗಿ ಹೇಳಿದ್ರಿ. ಇದು ನನಗೆ ಆ್ಯಕ್ಚುಲಿ ಒಂದು ಚಿಕ್ಕ ಮಗು ಥರ ಆ್ಯಕ್ಟಿಂಗ್ ಮಾಡಿಕೊಂಡು ಹೇಳ್ದಂಥ ಡೈಲಾಗ್. ಸೊ ಅದು ನನಗೆ ತುಂಬ ಫೇವ್ರೆಟ್ ಆಗುತ್ತೆ ಆ ಮೂಮೆಂಟ್. ಮತ್ತೆ ಮಗು ಥರ ಬಂದು, ಎಕ್ಸಾಂಪಲ್ ಲೈಕ್ ನಂಗೊಂದು ಕತೆ ಹೇಳ್ತಾ ಇರ್ತಾರೆ ತಾತ, ಲೈಕ್ ಹೀಗೀಗಾಯಿತು ಅಲ್ಲಿ, ಹೀಗ ಮಾಡಿದ್ರು ಅಂದರೆ ಒಂದು ಹುಲಿಯನ್ನು ಒಂದು ಎಕ್ಸ್ಪ್ರೆಸ್ ಮಾ, ಕಾಡಿನ ರಾಜ ಅಂತೆಲ್ಲ. ಆಗ ಮತ್ತೆ ಮಗು ಥರ, ಹೈ ಹಾ ತಾತ ತುಂಬ ಚೆನ್ನಾಗಿದೆ ತಾತ ಅಂತ ಮತ್ತೆ ಮಕ್ಕಳಾಗಿ ಮಾತಾಡೋದು. ಸೊ ನನ್ನ ಫೇವ್ರೆಟ್ ಸ್ಕಿಟ್ ಅಂತಲೇ ಹೇಳ್ಬೋದು ಮಹಾಭಾರತದಲ್ಲಿ. ಎಸ್, ಮಹಾಭಾರತ ಫೇವ್ರೆಟ್ ಸ್ಕಿಟ್ ಆಗಿತ್ತು. ನಮಗೆ ತಿಳಿದ ಮಟ್ಟಿಗೆ ಆರಾಧನ ಅಂತ ಹೇಳಿದ ತಕ್ಷಣ ಖಾಲಿ ಮಹಾಭಾರತ ಅಲ್ಲ, ಆ್ಯಂಕರಿಂಗ್ ಮಾತ್ರ ಅಲ್ಲ, ಸಿಂಗಿಂಗ್ ಕೂಡ ಉಂಟಂತೇಳಿ. ನಿಮ್ಮ ಸಿಂಗಿಂಗ್ ಜರ್ನಿ ಹೇಗೆ ಶುರುವಾಯಿತು?
ಸಿಂಗಿಂಗ್ ಜರ್ನಿ ಪ್ರತಿಯೊಬ್ಬರದ್ದು ಕೂಡ ಬಾತ್ರೂಮ್ ಇಂದಾನೆ ಶುರು ಆಗುತ್ತೆ. ನಂದು ಕೂಡ ಅಲ್ಲಿಂದಾನೆ ಶುರು ಆಗಿದ್ದು. ಬಟ್ ನಾನು ಖಾಲಿ ಅಲ್ಲಿ ಮಾತ್ರ ಅಲ್ಲ, ಹೊರಗೇನು ಕೂಡ ಹಾಡ್ತಾ ಇದ್ದೆ. ಈ ಪ್ರೋಗ್ರಾಮ್, ಕಾಂಪಿಟೇಷನ್ಸ್, ಭಾವಗೀತೆ, ಭಕ್ತಿಗೀತೆ ಎಲ್ಲ ಪಾರ್ಟಿಸಿಪೇಟ್ ಮಾಡೋದಷ್ಟೇ. ಪ್ರೈಸ್ ಬರುತ್ತೋ ಇದಲ್ಲೋ ಅದು ಸೆಕೆಂಡ್ರಿ, ಪಾರ್ಟಿಸಿಪೇಟ್ ಮಾಡ್ತಾ ಹೋಗೋದು ಇತ್ತು. ಸೊ ಸಿಂಗಿಂಗ್ ಜರ್ನಿ ಒಂಥರ ನನ್ನ ಇನ್ನೊಂದು ಫೇವ್ರೆಟ್ ಸೆಗ್ಮೆಂಟ್ ಅದು. ಸೊ ಈ ಸಿಂಗಿಂಗ್, ಆ್ಯಕ್ಟಿಂಗ್, ಆ್ಯಂಕರಿಂಗ್ ಮತ್ತು ಡ್ಯಾನ್ಸಿಂಗ್ ಇದು ಇಷ್ಟು ಬಿಟ್ಟಿರೋಕ್ಕಾಗಲ್ಲ ಅಂತ. ಸೊ ಹಾಗೆ ಸಿಂಗಿಂಗ್ ಜರ್ನಿ ಒಂಥರ ಅಷ್ಟೊಂದು ಅದರಲ್ಲಿ ಏನು ಇದಿಲ್ಲ, ಅಷ್ಟು ಕಲ್ತಿಲ್ಲ, ಬಟ್ ಹಾಡಿದಾಗೆಲ್ಲ ಏನು ನಮ್ಮ ನಾವೇ ಮರೆತು ಹೋಗ್ತೀವಿ ಅನ್ನೋ ಹಾಗೆ ಸಿಂಗಿಂಗ್ ಒಂದು ಕೂಡ. ಎಸ್, ಈಗಷ್ಟೇ ಹೇಳಿದ್ರಿ ಡ್ಯಾನ್ಸಿಂಗ್ ಅಂತ ಹೇಳ್ಕೊಂಡು, ನಿಮ್ಮ ಡ್ಯಾನ್ಸಿಂಗ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಡ್ಯಾನ್ಸಿಂಗ್ ಆಬ್ವಿಯಸ್ಲಿ ಒಂದು ಆ್ಯಕ್ಟಿಂಗ್, ಒಬ್ಬ ಆ್ಯಕ್ಟ್ರೆಸ್ ಅಥವಾ ಆ್ಯಕ್ಟರ್ ಆಗಬೇಕು, ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಒಂದು ಬೇಸಿಕ್ ಅಂತ, ಒಂದು ಡ್ರಾಮಾ ಥಿಯೇಟರಿಂದ ಹಿಡಿದು ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡೋವರೆಗೂ ಕೂಡ ಡ್ಯಾನ್ಸ್ ಅನ್ನೋದು ಬೇಸ್, ಅದು ಬರಲೇಬೇಕು ಎಲ್ರಿಗೂ ಕೂಡ. ಸೊ ಹಾಗಾಗಿ ನನಗೆ ಆಬ್ವಿಯಸ್ಲಿ ಈ ಸಾಂಗ್ ಎಲ್ಲ ಕೇಳಿದರೆ ಡ್ಯಾನ್ಸ್ ಮಾಡೋದು ಅದರ ಒಂದು ಖುಷಿಯೇ ಬೇರೆ ಅಲ್ವಾ. ಹಾಗೆಯೇ ಈ ನಮ್ಮ ಸ್ಕೂಲ್ ಡೇಗಳಲ್ಲೆಲ್ಲ ಹಾಗೆ ಕಾಂಪಿಟೇಷನ್ಸ್ಗಳೆಲ್ಲ, ಸೊ ಡ್ಯಾನ್ಸ್ ಅಂತ ಮಾಡಿದಾಗ ಅಲ್ಲೂ ಡ್ಯಾನ್ಸ್ ಅಂತ ಹೋಗ್ತಿದ್ದೆ. ಮತ್ತು ಎಲ್ಲ ಯಾವುದೇ ಫಂಕ್ಷನ್ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಸೊ ಡ್ಯಾನ್ಸ್ ಅಂತ ಬಂದಾಗ ಫಸ್ಟ್ ಫಸ್ಟ್ ಇರ್ತಿತ್ತು. ಎಸ್, ನಮ್ಮ ಆರಾಧನಾ ಭಟ್ ಅವರಿಗೆ ಆ್ಯಕ್ಟಿಂಗ್ ಕೂಡ ಗೊತ್ತುಂಟು, ಆ್ಯಂಕರಿಂಗ್ ಗೊತ್ತುಂಟು, ಸಿಂಗಿಂಗ್ ಗೊತ್ತುಂಟು, ಡ್ಯಾನ್ಸಿಂಗ್ ಗೊತ್ತುಂಟು. ಈ ಎಲ್ಲದಕ್ಕೂ ಸ್ಫೂರ್ತಿ ಯಾರು, ಆ್ಯಂಡ್ ನಿಮ್ಮ ಮೋಟಿವೇಶನ್, ನಿಮ್ಮ ಮೋಟಿವೇಟ್ ಯಾರು ಮಾಡಿದ್ದು? ನನ್ನ ಅಮ್ಮನೇ ಎಲ್ಲದಕ್ಕೂ ಸ್ಫೂರ್ತಿ. ಅವರು ಅವರ ಡ್ಯಾನ್ಸ್ ನೋಡಬೇಕು ನೀವು, ಅವರ ಸಿಂಗಿಂಗ್ ನೋಡಬೇಕು ನೀವು, ಕಳೆದು ಹೋಗ್ತೀರಾ ನೀವು. ಶಿ ಇಸ್ ಅ ಬೆಸ್ಟ್ ಸಿಂಗರ್, ಶಿ ಇಸ್ ಅ ಬೆಸ್ಟ್ ಡ್ಯಾನ್ಸರ್, ಶಿ ಇಸ್ ಅ ಬೆಸ್ಟ್ ಆ್ಯಕ್ಟರ್ ಎವರ್. ಆ್ಯಕ್ಚುಲಿ ನಿಜ ಹೇಳಬೇಕಂತಂದರೆ ನನಗೆ ಈ ಭಾವಗೀತೆ ಎಲ್ಲ ಹೇಳಿಕೊಡ್ತಿದ್ದಿದ್ದೆ ಅಮ್ಮ ಚಿಕ್ಕ ವಯಸ್ಸಿಂದ. ಮತ್ತು ನಿಜ ಹೇಳ್ತೀನಿ, ಈ ಮಕ್ಕಳಿಗೆ ಸ್ಫೂರ್ತಿ ಆಗೋದೇ ತಾಯಿ. ಎಕ್ಸಾಂಪಲ್, ನನಗೆ ಈ ಚಿಕ್ಕ ಚಿಕ್ಕ ಡ್ಯಾನ್ಸ್ ಬೆಂಡೆಕಾಯಿ ತೊಂಡೆಕಾಯಿ ಅದನ್ನು ನಂಗೆ ಅಮ್ಮನೇ ಹೇಳಿಕೊಟ್ಟಿದ್ದು. ಚಿಕ್ಕ ಸ್ಕೂಲ್ ಡೇ ಎಲ್ಲ ಹಿಡಿದೆಲ್ಲ ಅವ್ರು ಮಾಡಿ ತೋರಿಸ್ತಿದ್ರು, ಅದನ್ನು ನಾನು ಕಲಿತು ಮಾಡ್ತಿದ್ದೆ. ಸೊ ಅದೆಲ್ಲ ನಿಜ. ಸೊ ನನ್ನ ಎಲ್ಲದಕ್ಕೂ ಇನ್ಸ್ಪಿರೇಷನ್ ಅಮ್ಮ. ಮತ್ತು ಇನ್ನೊಂದು ಏನಂತಂದರೆ ಅವರು ಹೇಳುವಂಥ ಕೆಲವು ಮಾತುಗಳೇ ಅದನ್ನು ಬೈಕೊಂಡೇ ಹೇಳ್ತಾರೆ, ಬಟ್ ಆದರೂ ಕೂಡ ಯಾವುದೇ ಕಾರಣಕ್ಕೂ ನಾವು ಬೇಗ ಬಿಟ್ಕೊಡ್ಬಾರ್ದು, ಇಲ್ಲ ನನ್ನಿಂದ ಆಗಲ್ಲ, ಇಲ್ಲಿಗೆ ಸ್ಟಾಪ್ ಅಂತಿಲ್ಲ. ಎಷ್ಟೇ ಕಷ್ಟ ಇದ್ದರೂ ಅದನ್ನು ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಅನ್ನೋ ನನ್ನ ಅಮ್ಮನಿಂದ ಕಲ್ತಿದ್ದೀನಿ ನಾನು. ಮತ್ತು ಯಾವುದನ್ನು ಕೂಡ ನಾವು ಕಷ್ಟ ಅಂತ ಅಂದ್ಕೊಂಡ್ರೆ ಮಾತ್ರ ನಮ್ಗೆ ಕಷ್ಟ ಆಗುತ್ತೆ, ಇಲ್ಲ ಅಂತಂದರೆ ಎವ್ರಿಥಿಂಗ್ ಆರ್ ಈಸಿ. ಸೊ ಇದು ನನಗೆ ಅಮ್ಮ ಹೇಳಿಕೊಟ್ಟಂಥ ಒಂದು ವೇದ ವಾಕ್ಯ ಅಂತ ಹೇಳ್ಬೋದು. ಬೈದರೂ ಕೂಡ ಒಂದು ಮೋಟಿವೇಟ್ ಆಗಿ ಬೈತಾರೆ ಅನ್ನುವಂಥದ್ದು ನಿಮ್ಮದು ಒಂದು ಮಾತು. ಹೌದು, ಅವರು ಬೈದು ಅಂತ ನಮ್ಮಲ್ಲಿ ನಾವು ಯಾವತ್ತೂ ನಾರ್ಮಲ್ಗೆ ಪ್ರೀತಿಯಿಂದ ಮಾತಂದ್ರೆ ಹೀಗೆ ನಮ್ದಿಲ್ಲ, ನಿಂಗೆ ಹೇಳಿ ಅರ್ಥ ಆಗೋದಿಲ್ಲ, ಭಾಷೆ ಅಲ್ವಾ, ಹಾ ನಂಗೆ ಭಾಷೆ ಉಂಟು, ನಿಂಗೆ ಭಾಷೆ ಅಲ್ವಾ, ಇದೇ ಟೋನಲ್ಲಿ ಇರ್ತದೆ ನಮ್ದು ಮಾತು ಏನೇ ಇದ್ರು ಕೂಡ. ಇದೊಂದು ಪ್ರೀತಿಯಿಂದ ಸರಿ ಹೋಗು ಡ್ಯಾನ್ಸ್ ಮಾಡಿ ಹೋಗು, ಆ ಭಾರಿ ಚಂದ ಮಾಡಿದೆ. ಸೊ ಇದೇ ಟೋನಲ್ಲಿ ಇರ್ತದೆ. ಸೊ ಹಾಗಾಗಿ ಏನೇ ಹೇಳಿದ್ರು ಕೂಡ ಒಂದು ಪ್ರೀತಿ ಅನ್ನೋದಂತೂ ಬೆಟ್ಟದಷ್ಟು ಉಂಟು, ಹಾಗೆ ಬೈಗುಳ ಕೂಡ ಅಷ್ಟೇ ಉಂಟು. ಸೊ ಎಲ್ಲ ಮಿಕ್ಸ್ ಆಗಿ ನನ್ನ ಬೆಸ್ಟ್ ಇನ್ಸ್ಪಿರೇಷನ್, ಹಾಗೆ ನನ್ನ ಗುರು ಅಂತಾನೆ ಹೇಳ್ಬೋದು ನನ್ನ ಮಾತೃಶ್ರೀ ಅವರು. ಎಸ್, ಮಜಾ ಭಾರತದಲ್ಲಿ ನೀವು ಸಾಕಷ್ಟು ವ್ಯಕ್ತಿಗಳನ್ನು ಅಂದರೆ ನಮ್ಮ ಅರಚಿತಾರಾಮ್ ಆಗಿರ್ಬೋದು, ಗುರುಕಿರಣ್ ಆಗಿರ್ಬೋದು, ನಿರಂಜನ್ ದೇಶಪಾಂಡೆ ಆಗಿರ್ಬೋದು, ಅನುಪಮ, ಬಿಗ್ ಬಾಸ್ ಸೀಸನ್ ವಿನ್ನರ್ ನಮ್ಮ ಮಂಜಣ್ಣ, ಅವರನ್ನೆಲ್ಲ ಹತ್ತಿರದಿಂದ ನೋಡಿದವರಂತವರು ನೀವು, ಅವರ ಬಗ್ಗೆ ಹೇಳೋದಾದ್ರೆ ಹಾಗೆ ಅವರೊಟ್ಟಿಗೆ ಕೆಲಸ ಮಾಡಿದಂಥ ಎಕ್ಸ್ಪೀರಿಯನ್ಸ್. ಫಸ್ಟ್ ನಾನು ಮಂಜಣ್ಣನ ಬಗ್ಗೆ ಹೇಳ್ತೀನಿ. ಮಂಜಣ್ಣ ಇಸ್ ಅ ದಿ ಬೆಸ್ಟ್ 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 ಆರ್ಟಿಸ್ಟ್ ಆ್ಯಂಡ್ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಕೂಡ. ಅವರು ಆ್ಯಕ್ಚುಲಿ ಅವರು ಸೀಸನ್ 4 ಇದ್ದರು, ನಾವು ಆಗಷ್ಟೇ ಹೋಗಿದ್ದು, ಐ ಮೀನ್ ಆಫ್ಟರ್ ತುಂಬ ವರ್ಷಗಳ ಗ್ಯಾಪ್ ಆದಾಗ. ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂತಂದರೆ ನನಗೆ ಲೈಕ್ ಯಾರು ಅಷ್ಟು ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು, ಬಟ್ ಅವ್ರದ್ದೊಂದು ಪ್ರೀತಿ ಕಾಳಜಿ ಬೇರೆ ರೀತಿ. ನಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗಿತ್ತು ಮಜಬಾರ್ದಲ್ಲಿ ಇರಬೇಕಾದ್ರೇ, ಸೊ ಅವರೇ ಸ್ಪೆಷಲಾಗಿ ಕಾಲ್ ಮಾಡಿ ನನಗೆ ಏ ಭಾರಿ ಚೆನ್ನಾಗಿ ಮಾಡಿದೆ, ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು, ಇದೇ ರೀತಿ ಬೆಳಿಬೇಕು, ಇನ್ನೂ ನೀನು ದೊಡ್ಡ ಸ್ಥಾನಕ್ಕೆ ಹೋಗಿ ರೀಚ್ ಆಗಬೇಕು ಅಂತ ಎಷ್ಟು ಸಪೋರ್ಟ್ ಮಾಡ್ತಾರಂತಂದ್ರೆ ಅವರು ನಿಜವಾಗಿಯೂ ಅದಕ್ಕೆ ಅವರು ಇವತ್ತು ಆ ಒಂದು ಅವರ ಎಲ್ಲ ಕಷ್ಟಗಳನ್ನು ದಾಟಿ ಇವತ್ತು ಒಂದು ಬಿಗ್ ಬಾಸ್ ವಿನ್ನರ್ ಪಟ್ಟವನ್ನು ಏರಿ ಕೂತಿದ್ದಾರೆ ಅಂತಂದರೆ ಈಸ್ ರಿಯಲಿ ಗ್ರೇಟ್. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು ಮಂಜಣ್ಣ, ಆ್ಯಂಡ್ ವಿ ಆಲ್ ಲವ್ ಯು ಮಂಜಣ್ಣ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಜಜಸ್ ರಚಿತಾ ಮ್ಯಾಮ್, ಹೌದು ಅವರು ಎಲ್ಲರೂ ಕೂಡ ಅವರಿಗೆ ಅವರಂದರೆ ತುಂಬ ಇಷ್ಟಪಡ್ತಾರೆ. ಸೊ ನಮಗೂ ತುಂಬ ಚೆನ್ನಾಗಿ ಮೋಟಿವೇಶನ್ ಕೊಡ್ತಾಯಿದ್ರು, ಹಾಗೆ ತುಂಬ ಫ್ರೆಂಡ್ಲಿ ಆಗಿದ್ರು ನಮ್ಮ ಜೊತೆ. ಅಷ್ಟೊಂದು ಟಾಪ್ ಸ್ಯಾಂಡಲ್ವುಡ್ ನಟಿ ಅಂತ ಇರ್ತಿ ಅವ್ರಿಗೆ ಯಾವುದೇ ರೀತಿ ಇದಿರ್ತಿರ್ಲಿಲ್ಲ, ನಮ್ಮ ಜೊತೆ ಅವರು ಮಕ್ಕಳಾಗಿರ್ತಿದ್ರು, ನನಗೆ ಯಾವತ್ತು ಕ್ಯೂಟಿ ಪೈ ಬೇಬಿ ಡಾಲ್ ಹಾಗೆ ಕರೀತಾ ಇದ್ರು. ಸೊ ಯಾವುದೇ ಪ್ರೋಗ್ರಾಮ್ ಇರಲಿ ಅಥವಾ ಲೈಕ್ ಸ್ಕಿಟ್ಗಳೇನಾದ್ರು ಬಂದಾಗ ಏನು ಅನಿಸುತ್ತೆ ಅದನ್ನು ಡೈರೆಕ್ಟಾಗಿ ಹೇಳ್ತಾಯಿದ್ರು. ಆಮೇಲೆ ಯಾವತ್ತೂ ಕೂಡ ನನಗೆ ಕಮೆಂಟ್ ಮಾಡ್ತಾಯಿದ್ರು ತುಂಬ ಲೈಕ್ ಏನೇನು ತಪ್ಪುಗಳಿದೆ
ಏನೇನು ತಿದ್ಕೋಬೇಕು ಅದನ್ನೆಲ್ಲ ನೀಟಾಗಿ ನಮಗೆ ಹೇಳ್ಕೊಡ್ತಾ ಇದ್ರು. ಇವನ್ ಗುರುಕಿರಣ್ ಸರ್ ಅವರೆಲ್ಲ ಎಷ್ಟು ಎಂಟರ್ಟೈನ್ಮೆಂಟ್ ಸಿಕ್ತಿತ್ತು ಸ್ಟೇಜಲ್ಲಿ ಅಂತಂದ್ರೆ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಥರನೇ ಇರ್ತಾರಲ್ಲ, ಇವರು ಅದಕ್ಕಿಂತ ಜಾಸ್ತಿ ಇದ್ರು. ಅಂದರೆ ತುಂಬ ಕಾಲು ಎಳ್ಕೊಂಡು ನಮ್ಮ ಕಂಟೆಸ್ಟೆಂಟ್ ಕಾಲು ಎಳ್ಕೊಂಡು ಎಲ್ಲರೂ ಕೂಡ ತುಂಬ ಮಜಾ ಮಾಡಿಕೊಂಡು ಒಂದು ರೀತಿ ಹೇಗಿತ್ತು ಅಂತಂದ್ರೆ ಒಂದು ಸೆಟ್ ಒಂಥರ ಹಬ್ಬದಾಗಿರ್ತಿತ್ತು. ಒಂದು ಧಮಾಕ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಸ್ಕಿಟ್ ಮಾಡಿಕೊಂಡು ಆ ಒಂದು ಬೆಸ್ಟ್ ಶೂಟಿಂಗ್ ಡೇನ ನಾವು ಕಳೀತಾ ಇದ್ವಿ. ಎಸ್, ಹೀಗೇನೆ ಮಾತನ್ನು ಮುಂದುವರಿಸಿ ಒಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಪ್ರತಿಭಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಜಾ ಭಾರತದ ಕಲಾವಿದೆ ಆರಾಧನಾ ಭಟ್. ಅಲ್ಲ, ಇದು ಡೈಲಾಗ್ ನಂಗಿದ್ದು. ಓ ಸಾರಿ, ಈ ಶೋ ಆಂಕರ್ ನಾನು. ಎಸ್, ಖಂಡಿತ. ಯಾವುದೇ ಒಂದು ಆಂಕರಿಗೆ ಕೂಡ ತಾನು ಸ್ಟೇಜಿಗೆ ಹೋದಾಗ ಅದೊಂದು ಫೀಲ್ ಹೋಗಿ ಬಿಡ್ತದೆ, ಅದು ಬೇರೆನೆ ಇರ್ತದೆ. ಎಸ್, ಮಾತನ್ನು ಮುಂದುವರಿಸ್ತಾ ಇದ್ವಿ. ನಿಮ್ಮ ಮಜಾ ಭಾರತದ ಮಂಜಣ್ಣ ಆಗಿರ್ಬೋದು ಅಥವಾ ಇವರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಸೀಸನ್ ಒನ್ನ ಜಡ್ಜಸ್ ನಮ್ಮ ಶ್ರುತಿ ಮೇಡಮ್ ಮತ್ತೆ ನಾರಾಯಣ್ ಸರ್, ಅವರ ಬಗ್ಗೆ ಹೇಳೋದಾದ್ರೆ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದು ನನ್ನ ಫಸ್ಟ್ ದೊಡ್ಡ ಸ್ಯಾಟಲೈಟ್ ಚಾನಲ್ ಅಲ್ಲಿ ಒಂದು ಶೋ ಕೊಡ್ತಾ ಇದ್ದೀನಿ ನಾನು. ಹಾಗೆ ಅದರ ನಿಜವಾದ ಜಡ್ಜಸ್ ಲೈಕ್ ಶ್ರುತಿ ಮೇಡಮ್ ಮತ್ತೆ ಎಸ್ ನಾರಾಯಣ್ ಸರ್, ಅದು ನನಗೆ ಫೀಲೇ ಬೇರೆ. ಬಿಕಾಸ್ ಅವ್ರು ನಮಗೆ ಯಾವ ಥರ ಕಾಣ್ತಿದ್ರು, ಫುಲ್ ಸೀನಿಯರ್ ಥರ ಕಾಣ್ತಿದ್ರು. ತುಂಬ ಸಿನಿಮಾ ಇಂಡಸ್ಟ್ರಿನ ನೋಡಿ ಆ್ಯಕ್ಟಿಂಗ್ ಮಾಡಿ ತುಂಬ ಫೇಮಸ್ ಅಲ್ಲ ಅವರು. ಬಟ್ ಆದರೂ ಕೂಡ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ, ಅವರು ಮಕ್ಕಳ ಸೆಗ್ಮೆಂಟ್ ಬಂದಾಗ ತುಂಬ ಖುಷಿ ಪಡ್ತಾ ಇದ್ರು. ಅವ್ರು ನಮ್ಮ ಜೊತೆ ಮಕ್ಕಳಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ರು, ನಮ್ಮ ಜೊತೆ ಮಕ್ಕಳಾಗ್ತಿದ್ರು ಅವರು ಕೂಡ. ಮತ್ತು ತುಂಬ ಬೆಸ್ಟ್ ಮೂಮೆಂಟ್ ನಿಜ ಹೇಳಬೇಕು ಅಂತಂದರೆ ಸೀಸನ್ ಒನ್ ಇದ್ದು ಆ ಒಂದು ಇದೇ ಬೇರೆ. ಬಿಕಾಸ್ ನನ್ನ ಜೊತೆ ಇನ್ನೂ ಬೇರೆ ಮಕ್ಕಳಿದ್ರು, ಹಾಗೆ ನಮಗೆ ಅದು ಶೋ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಓ, ಏನು ಡ್ರಾಮಾ ಪ್ರಾಕ್ಟೀಸ್ ಮಾಡಿದ್ವಿ, ಹೋಗಿ ಪ್ರೆಸೆಂಟ್ ಮಾಡಿದ್ವಿ, ಬರ್ತೀವಿ ಅಷ್ಟೇ. ಆ ಒಂಥರ ಬೆಸ್ಟ್ ಮೂಮೆಂಟ್ ಥರ ಇತ್ತು ನಮಗೆ. ತುಂಬ ಕಲ್ತಿದ್ದೀನಿ ನಾನಂತೂ ಮಜಾ ಭಾರತದಿಂದ, ಅಲ್ಲಿರೋ ಮೆಂಟರ್ಸ್ಗಳಿಂದ ಆಗಿರ್ಬೋದು, ಪ್ರತಿಯೊಬ್ಬ ಬೇರೆ ಬೇರೆ ದೊಡ್ಡ ಸೀನಿಯರ್ಸ್ ಆರ್ಟಿಸ್ಟ್ಗಳಿಂದ ಆಗಿರ್ಬೋದು. ನಾನು ಆ್ಯಕ್ಚುಲಿ ಅವ್ರ ಮುಂದೆ ಏನೂ ಇಲ್ಲ, ಬಟ್ ತುಂಬ ಕಲ್ತಿದ್ದೀನಿ ನಾನು. ಸೊ ಮಜಾ ಭಾರತದಿಂದ ನನಗೆ ಇನ್ನೂ ಆ್ಯಕ್ಟಿಂಗ್ ಮೇಲಿದ್ದಂಥ ಒಂದು ಒಲವು ಅಥವಾ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಎಸ್, ನೀವು ಅನೇಕ ಟಿ ವಿ ಶೋಸ್ಗಳಾಗಿರ್ಬೋದು, ಮೂವೀಸ್ಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀರಿ. ಮೂವೀಸ್ಗಳ ಅಂದರೆ ಅಂದ ಶಾರ್ಟ್ ಮೂವೀಸ್ಗಳಾಗಿರ್ಬೋದು, ಆಲ್ಬಮ್ ಸಾಂಗ್ಸ್ಗಳಾಗಿರ್ಬೋದು, ಮೂವೀಸ್ಗಳ ಬಗ್ಗೆ ಅದರ ಒಂದು ಜರ್ನಿ, ಮೂವಿ ಫೀಲ್ಡಲ್ಲಿ ಜರ್ನಿ ಹೇಗಿತ್ತು ನಿಮ್ಮದು? ಒಬ್ವಿಯಸ್ಲಿ ಒಂದು ಈ ಕಿರುತೆರೆ ಬಿಟ್ಟರೆ ನಮಗೆ ದೊಡ್ಡ ಇನ್ನೊಂದು ಆಸೆ ಏನು ಅಂತಂದರೆ ನಮ್ಮನ್ನು ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂತ. ಹಾಗಾಗಿ ಈ ಮೂವೀಸ್ಗಳ ಆಪರ್ಚುನಿಟೀಸ್ ಬಂತು. ಅಲ್ಲಿ ಏನು ಅಂತಂದರೆ ಬಾಲ ಕಲಾವಿದೆಯಾಗಿ ಇಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡ್ತಾ ಬಂದಿದ್ದೀನಿ ತುಂಬ ಸಿನಿಮಾದಲ್ಲಿ. ನಮ್ಮ ಮೊದಲನೆಯ ತುಳು ಸಿನಿಮಾ ಅಂತಂದರೆ ಅರ್ಜುನ್ ಕಾಪಿಕಾಡ್ ಸರ್ ಜೊತೆ ನಾನು ಕರ್ಣೆ ಅಂತ ಮಾಡಿದ್ದೀನಿ. ಆಮೇಲೆ ಕನ್ನಡ ಸಿನಿಮಾಗಳು ಮಾಡಿದ್ದೀನಿ, ಕರುನಾಡಕಂದ ರಾಜಕುಮಾರ, ಪುಟಾಣಿ ಪವರ್, ಓನ್ಲಿ ಶ್ರೀಕೃಷ್ಣ, ಈಗ ಆಂಗಿಕಮ್ ಅಂತ ಇನ್ನೇನೋ ರಿಲೀಸ್ ಆಗ್ತಾ ಇದೆ. ಅಲ್ಲಿ ನಮ್ಮ ಚಂದ್ರಪ್ರಭಾಣ್ಣ ಮಜಾ ಭಾರತದ್ದು ಅವರೇ ಡೈರೆಕ್ಷನ್ ಮಾಡಿ ಮಾಡಿದಂಥ ಒಂದು ಸಿನಿಮಾ, ಆ್ಯಕ್ಟಿವ್ ಕೂಡ ಮಾಡಿದ್ದಾರೆ. ಹಾಗೆ ಒಂದು ತುಂಬ ಸಿನಿಮಾಸ್ ಕನ್ನಡದಲ್ಲಿ ಆಗಿದೆ. ಹಾಗೆ ಶಾರ್ಟ್ ಮೂವಿನ ಹೇಳಬೇಕು ಅಂತಂದರೆ ನಮ್ಮ ಎ ಜೆ ಹಾಸ್ಪಿಟಲ್ಸಿನ ಕ್ರಿಯೇಷನ್ಸಿನ ಪ್ರಶಾಂತ್ ಮಾರ್ಲಾ ಸರ್, ಅವರು ಡಾಕ್ಟರಾಗಿ ಅವರು ಡೈರೆಕ್ಷನ್ ಮಾಡಿರುವಂಥ ಜೀವನ ವಿಲೀನ ಅಂತ ಒಂದು ಸಿನಿಮಾ ಇದೆ. ಹಾಗೆ ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಆದಂಥ ಸಬ್ವೆ ಅಂತ ಒಂದು ಮೂವಿ ಇದೆ. ಹಾಗೆ ಅಮ್ಮು ಅಂತ ಆಲ್ಬಮ್ ಸಾಂಗ್ ಇದೆ, ಓ ಮೈ ಲವ್ ಅಂತ ಹೇಳಿ ಆಲ್ಬಮ್ ಸಾಂಗ್ ಇದೆ. ಸೊ ಸುಮಾರು ಯೂಟ್ಯೂಬಲ್ಲಿ ಇದೆ, ಹಾಗೆ ಸುಮಾರು ಕೆಲವು ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ. ಹಾಗೆ ಇನ್ನೂ ನನ್ನ ಅಪ್ಕಮಿಂಗ್ ಮೂವಿ ರಿಲೀಸ್ ಆಗಲಿಕ್ಕಿದೆ, ಸುಮಾರು ಶಾರ್ಟ್ ಮೂವಿ ಇದೆ, ಹಾಗೆ ಇನ್ನೆರಡು ಸಿನಿಮಾ ಪ್ರಾಜೆಕ್ಟ್ಗಳಿದೆ. ಹಾಗೆ ಈಗ ಇನ್ನೊಂದು ಏನಂತಂದರೆ ಅದಿತಿ ಪ್ರಭುದೇ ಮತ್ತು ಶಶಿಕುಮಾರ್ ಅವ್ರ ಮಗ ಅವ್ರ ಜೊತೆ ಒಂದು ಹೊಸ ಮೂವಿ ಬರ್ತಾ ಇದೆ, ಅದು ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಆ ಮೂವಿಯಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡೋದು ಅವಕಾಶ ಸಿಕ್ಕಿದೆ, ಅದಿತಿ ಮ್ಯಾಮ್ ಇದ್ದು ತಂಗಿ ಪಾತ್ರ. ಸೊ ನಿಜವಾಗ್ಲೂ ಅದು ತುಂಬ ಚೆನ್ನಾಗಿದೆ ಮೂವಿ. ಸೊ ಇನ್ನು ಅದು ರಿಲೀಸ್ ಆಗಕ್ಕೆ ಬಾಕಿ ಇದೆ. ಎಸ್, ನಿಮ್ಮ ಈ ಎಲ್ಲ ಪ್ರಾಜೆಕ್ಟ್ಗಳಿಗೆ ಕೂಡ ನನ್ನ ಕಡೆಯಿಂದ ಹಾಗೆ ನಮ್ಮ ವೀಕ್ಷಕರ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಎಸ್, ನೀವು ಈಗ ಡೈಲಾಗ್ ಹೇಳಿದ್ರಿ, ವೀಕ್ಷಕರು ಒಂದು ಸಾಂಗ್ ಹೇಳದಿದ್ರೆ, ಆರಾಧನಾ ಭಟ್ ಧ್ವನಿಯಲ್ಲಿ ಒಂದು ಸಾಂಗ್ ಹೇಳದಿದ್ರೆ ನನ್ನನ್ನು ಬಿಡುದಿಲ್ಲ, ಮತ್ತೆ ಹೊರಗಡೆ ಹೋಗಿದ ಕೇಳ್ತಾರೆ ನನ್ನ ಖಂಡಿತ, ಯಾಕೆ ನೀನ್ ಕೇಳಲಿಲ್ಲ ಅನ್ನುವಂಥದ್ದು. ಒಂದು ಹಾಡಿ ನನ್ನತ್ರ ಇವಾಗ ನೀವು ಹಾಡಿಸಿದ್ರೆ ಹೊರಗಡೆ ಹೋಗಿ ಕೇಳ್ತಾರೆ, ಏನ್ ಕೇಳ್ತಾರೆ ಗೊತ್ತಾ, ಯಾಕೆ ಹಾಡಿಸಿದೆ ಮರ ಹಾಗೆ ಕೇಳಲ್ಲ ಸೆಗ್ಮೆಂಟ್ ಇಲ್ಲ, ಹಾಗೆ ಕೇಳಲ್ಲ, ಹಾಡ್ಲಿಕ್ಕೆ ಹೇಳದಿದ್ರೆ ಮುಂದುವರಿಸ್ತಾ ಹೋಗಿದ್ರೆ ಯಾಕೆ ಹಾಡಿಸ್ಲಿಲ್ಲ, ಅವ್ರು ಎಷ್ಟು ಚಂದ ಹಾಡ್ತಾರೆ ಗೊತ್ತುಂಟಾ ಅನ್ನುವಂಥದ್ದು ಹೇಳ್ತಾರೆ. ಓಕೆ, ನಿಮ್ಮ ನಿಮ್ಮ ಕಿವಿಗಳಿಗೆ ನೀವೇ ಸಾಕ್ಷಿ, ನೀವೇ ಜವಾಬ್ದಾರರು, ನಾನು ಯಾವುದಕ್ಕೂ ಇಲ್ಲ. ಸೊ ಓಕೆ, ಹಾಡ್ತೀನಿ. ಯಾವ ಹಾಡು ಹಾಡಲಿ? ನಿಮ್ಮದೊಂದು ಫೇವ್ರೆಟ್ ಸಾಂಗ್. ಎಲೆಗಳು ನೂರಾರು
ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು, ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು, ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ, ನೀಗೋಣ ಭಿನ್ನತೆ ನೀಗೋಣ, ಸಾವಿರ ಜನ್ಮ ನಾಡಿಗೆ ಸೂರಾಗಿ. ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು. ಎಸ್ ಸೂಪರ್ ಸೂಪರ್ ಸೂಪರ್. ಇನ್ನೊಂದು ಸಾಂಗ್ ಹಾಡ್ತೀನಿ. ಓಕೆ ಖಂಡಿತ ಶೋರ್. ದೂರ ಬಲು ದೂರ ಹೋಗುವ ಬಾರ, ದೂರ ಬಲು ದೂರ ಹೋಗುವ ಬಾರ, ಅಲ್ಲಿ ಹುದೆಮ್ಮ ಊರ ತೀರ, ಅಲ್ಲಿ ಹುದೆಮ್ಮ ಊರ ತೀರ, ತೇಲಿ ತೇಲಿ ಹೋಗುವ ಬಾರ, ತೇಲಿ ತೇಲಿ ಹೋಗುವ ಬಾರ. ದೂರ ಬಹು ದೂರ ಹೋಗುವ ಬಾರ, ದೂರ ಬಲು ದೂರ ಹೋಗುವ ಬಾರ. ಎಸ್ ಸೂಪರ್ ಸೂಪರ್. ನೀವು ಹೇಳಿದ್ರಿ ಕಿವಿ ಮುಚ್ಕೊಳ್ಳಿ ಅಂತ, ಕಿವಿಯನ್ನು ಇನ್ನೊಮ್ಮೆ ರಿಪೀಟ್ ಮಾಡಿ ಮಾಡಿ ಕೇಳ್ತಾರೆ ಅಂತ ಅನ್ಸ್ಕೊಳ್ತೀನಿ. ಇಲ್ಲ ಇಲ್ಲ ಸ್ಟಾರ್ ಸತ್ಯ, ತುಂಬ ಸೂಪರ್ ಆಗಿತ್ತು, ಸೂಪರ್ ಆಗಿ ಹಾಡಿದ್ರಿ. ಎಲ್ಲರೂ ಕೂಡ ಬಾತ್ರೂಮ್ ಸಿಂಗರೇ, ಬಾತ್ರೂಮ್ ಆಗಲೇ ಹೇಳಿದ್ರಿ, ಬಾತ್ರೂಮ್ ಸಿಂಗಿಂಗಿಂದಲೇ ಮತ್ತೆ ಮತ್ತೆ ಮುಂದೆ ಬೆಳೀತಾರೆ ಅಂತ ಹೇಳಿದ್ರು. ಆದರೆ ಸ್ಟೇಜ್ ಸಿಗಬೇಕು ಅನ್ನೋಂಥದ್ದು. ಸ್ಟೇಜಲ್ಲಿ ಕೂಡ ಹಾಡ್ತೀನಿ ಅಂದರೆ ನಾನು ಎಷ್ಟು ನಮ್ಮ ಗ್ರೂಪ್ ಸಿಂಗಿಂಗ್ ಅಲ್ಲೆಲ್ಲ ಅಥವಾ ಈ ಕಾಂಪಿಟೇಷನ್ಸ್ ಅಂತೆಲ್ಲ ಬಂದಾಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ನಾನು, ಮತ್ತು ತುಂಬ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇದ್ವಿ. ಸಿಂಗಿಂಗಿಂದ ಎಷ್ಟು ಪ್ರೋಗ್ರಾಮ್ಸ್ ಕೊಟ್ಟಿದ್ದೀವಿ, ಸಿಂಗಿಂಗಿಂದನೇ ಎಷ್ಟು ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸೊ ಹಾಗೆ ಸುಮಾರು ಇದೆ. ಎಸ್ ಆರಾಧನಾ ಅಂತ ಹೇಳುವಾಗ ನಮಗೆ ಇನ್ನೊಂದು ನೆನಪಾಗುವಂಥದ್ದು ವಾಯ್ಸ್ ಆಫ್ ಆರಾಧನಾ. ಸೊ ಅದರ ಬಗ್ಗೆ ಹೇಳಬೇಕಂತಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ವಾಯ್ಸ್ ಆಫ್ ಆರಾಧನಾ ಒಂದು ಒಂಥರ ಹೇಳಬೇಕು ಅಂದ್ರೆ ಅದು ಇನ್ನೊಂದು ಬೆನ್ನೆಲುಬು ನಮಗೆ. ಯಾಕೆ ಅಂತಂದ್ರೆ ಲೈಕ್ ಆಫ್ಟರ್ ಆರದಿರಲಿ ಬದುಕು ತಂಡ ಆದ ನಂತರ ನಮಗೆ ಒಂದು ಐಡಿಯಾ ಹೊಳಿತು, ಈ ಪ್ರತಿಭೆಗಳಿಗೆ ನಾವೇನಾದ್ರು ಒಂದು ಸ್ಟೇಜ್ ತರ ಮಾಡ್ಬೋದಲ್ಲ. ಆಗ ಲಾಕ್ಡೌನ್ ಬೇರೆ ಆಗಿತ್ತು. ಸೊ ನಮಗೆ ಇವಾಗ ಆಗಿನ ಟೈಮಲ್ಲಿ ನಮಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಇದ್ದಿದ್ದೆ ನಮಗೆ ಸೋಷಿಯಲ್ ಮೀಡಿಯಾ ಮೊಬೈಲ್ ಫೋನ್ಸ್. ಸೊ ಅದರಿಂದ ಫೇಸ್ಬುಕ್ ಮೂಲಕ ಒಂದು ಆವಾಗೆಲ್ಲ ಬಾರಿ ಅದೊಂದು ಟ್ರೆಂಡ್ ಇತ್ತು, ಲೈಕ್ ಸಾಂಗ್ ಎಲ್ಲ ಹಾಡು ಲೈವ್ ಮೂಲಕ ಪ್ರೋಗ್ರಾಮ್ ಕೊಡೋದು ತುಂಬಾ, ಅದೊಂಥರ ಆಗಿನ ಟೈಮಲ್ಲಿ ತುಂಬಾ ಇತ್ತು. ಈಗಲೂ ಕೂಡ ಅದೇ ನಡೀತಾ ಇದೆ. ಹಾಗೆ ನಮ್ಮ ಒಂದು ಟೀಮ್ ಮಾಡಿದ್ವಿ, ಟೀಮಲ್ಲಿ ಇರೋ ಬರೋ ಎಲ್ಲಾ ಪ್ರತಿಭೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ವಿ. ಸೊ ಒಂದೊಂದು ದಿನ ಒಂದೊಂದು ಗಂಟೆ ಅವರವರಿಗೆ ಒಂದು ಬಿಟ್ಕೊಟ್ವಿ. ಸೊ ನಮ್ಮ ಪೇಜ್ ಅಲ್ಲಿ ಸೊ ಫಾಲೋವರ್ಸ್ ಬಂದ್ರು. ಸೊ ಅವರೆಲ್ಲ ನಿಮ್ಮನ್ನು ನೋಡ್ತಾರೆ, ಅವರಿಂದನೇ ಬಂದಿದ್ದು ಅದು, ಅವರ ಟ್ಯಾಲೆಂಟ್ ನೋಡಿ ಅವರಿಗೇನೆ ಫಾಲೋವರ್ಸ್ ಜಾಸ್ತಿ ಆಗ್ತಾ ಬಂದ್ರು. ಸೊ ಅವರನ್ನ ನೋಡಿ ನೋಡಿ ಏನಾಯ್ತು ಅಂತಂದ್ರೆ ಅವ್ರಿಗೆ ಒಂದೊಂದು ಒಂದ್ ಗಂಟೆ ಕಾರ್ಯಕ್ರಮ, ಅವ್ರು ಎಷ್ಟು ಗಂಟೆ ಆದ್ರೂ ಕಾರ್ಯಕ್ರಮ ಕೊಡ್ಬೋದಿತ್ತು. ಹಾಗಾಗಿ ಅದನ್ನ ನೋಡ್ಲಿಕ್ಕೆ ಲೈವ್ ಮೂಲಕ ಜನರು ಬಂದ್ರು, ಅವರಿಗೆ ಸಪೋರ್ಟ್ ಮಾಡಿ ಅವರ ಪ್ರತಿಭೆಯನ್ನ ಬೆಳೆಸುವಲ್ಲಿ ನಮ್ಮ ಒಂದು ವಾಯ್ಸ್ ಆಫ್ ಆರಾಧನಾ ಪೇಜ್ ತುಂಬಾನೇ ಹೆಲ್ಪ್ ಮಾಡಿದೆ. ಇದರ ಮೇನ್ ಐಡಿಯಾ ಕೊಟ್ಟದ್ದು ಕೂಡ ನನ್ನ ದೇವಿ ಪ್ರಸಾದ್ ಶೆಟ್ಟಿ ಅಣ್ಣ ಇವರೇ. ಹಾಗೆ ಅದರ ಹಿಂದೆ ಅಭಿಷೇಕ್ ಶೆಟ್ಟಿ ಐಕಳ, ವಿವೇಕ್ ಅಣ್ಣ ಆಗಿರ್ಲಿ, ಹಾಗೆ ತುಂಬಾ ನಮ್ಮ ಪ್ರಸಾದ್ ಉಡುಪಿಯವರಾಗಿದೆ, ತುಂಬಾ ಜನರ ಇದಿದೆ, ಮತ್ತೆ ತುಂಬಾ ಜನ ಪ್ರತಿಭಾನ್ವಿತ ಮಕ್ಕಳಿದ್ದಾರೆ. ನಮ್ಮ ಪೇಜ್ ಅಲ್ಲಿ ಹೋಗಿದ್ರೆ ನಿಮ್ಗೆ ಸಿಗುತ್ತೆ ಎಷ್ಟು ಜನ ಪ್ರತಿಭೆಗಳಿದ್ದಾರೆ ಅಂತಂದ್ರೆ. ಹಾಗೆ ತುಂಬಾ ಜನ ಲೈವಿಗೆ ಬಂದ್ರು, ಎಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಂದ್ರು. ಹಾಗೆ ಯಾವುದಕ್ಕೆ ಕೂಡ ನಾವು ಏಜ್ ಲಿಮಿಟ್ ಹಾಕಿಲ್ಲ, ಮತ್ತೆ ಯಾವ್ದು ಸ್ಪೆಷಲ್ ಚಿಲ್ಡ್ರನ್ಸ್ ಅಂದ್ರೆ ಈ ಕಣ್ಣು ಕಾಣದೆ ಇರೋರು, ಅವರು ಕೂಡ ಅಂಗವಿಕಲರು, ಅವರು ಕೂಡ ಬಂದು ನಮ್ಮ ಲೈವ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಯಾವುದೇ ಏಜ್ ಲಿಮಿಟ್ ಇಲ್ಲ, ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಏನು ಇಲ್ಲದೆ ಒಂದು ಬೆಸ್ಟ್ ಒಂದು ಟೀಮ್ ಅದು ವಾಯ್ಸ್ ಆಫ್ ಆರಾಧನಾ ಅಂತ ಹೇಳಿ. ಮತ್ತೆ ಅದೀಗ ಒಂದು ಒಗ್ಗಟ್ಟಿನಿಂದ ತುಂಬಿದೆ, ಎಷ್ಟೋ ಜನ ಮಕ್ಕಳ ಪೇರೆಂಟ್ಸ್
ಈಗ ನಾವೆಲ್ಲ ಕೂಡ ಒಂದಾಗಿದ್ದೀವಿ. ಯಾವುದೇ ಕಾರ್ಯಕ್ರಮ ಇದ್ರೆ ನಾವು ಮುಂದು ಅಂತ ಹೇಳಿ ಬರ್ತಾರೆ, ನಾವಿದ್ದೀವಿ ಬನ್ನಿ ನಾವು ಮಾಡೋಣ ಅಂತ ಹೇಳಿ ಬರ್ತಾರೆ. ಸೊ ಅದರಿಂದ ಮಕ್ಕಳಿಗೂ ಒಂದು ಸ್ಟೇಜ್ ಸಿಕ್ಕಿದಾಗ ಆಗುತ್ತೆ, ಹಾಗೆ ನಮಗೂ ಕೂಡ ಒಂದು ಸ್ಟೇಜ್ ಸಿಕ್ಕಿದಾಗ ಆಗುತ್ತೆ. ಹಾಗೆ ಆ ಪ್ರತಿಭೆಗಳನ್ನ ಒಂದು ಬೆಳೆಸುವಲ್ಲಿ ಒಂದು ಉತ್ತಮ ಒಂದು ಕೆಲಸ ಆಗಿ ರೂಪ ಆಗೊಂಡಿದೆ ಅಂತಾನೆ ಹೇಳ್ಬೋದು. ಎಸ್, ಈ ಒಂದು ಕೆಲಸ ನಿಮ್ದು ಇನ್ನು ಕೂಡ ಮುಂದುವರಿಲಿ. ಹಾಗೆಯೇ ವಾಯ್ಸ್ ಆಫ್ ಆರಾಧನ ಸುಮಾರು ಜನ ನೋಡಿದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ, ಅದಕ್ಕೆ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ. ನೀವು ಹಾಗಾದ್ರೆ ಲಾಕ್ಡೌನ್ ಅಲ್ಲಿ ಸುಮ್ಮನೆ ಕುತ್ಕೊಳ್ಳಿಲ್ಲ ಮನೆಯಲ್ಲಿ ಅಂತ ಕಾಣಿಸ್ತದೆ? ನಾನು ಸುಮ್ಮನೆ ಕುತ್ಕೊಂಡಿದ್ದೆ, ಜೊತೆಗೆ ಕಾರ್ಯಕ್ರಮ ಇರ್ತಿತ್ತು, ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಮ್ಮ ಮಕ್ಕಳೆಲ್ಲ ಲೈವ್ ಮೂಲಕ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರು. ಸೊ ಅದನ್ನ ನೋಡ್ತಾ ನಾನು ಟೈಮ್ ಪಾಸ್ ಮಾಡ್ತಾ ಇದ್ದೆ. ಎಸ್, ಎಸ್, ಇದುವರೆಗೆ ನಿಮ್ಮ ಈ ಒಂದು ಆಂಕರಿಂಗ್, ಸಿಂಗಿಂಗ್ ಎಲ್ಲ ಫೀಲ್ಡಲ್ಲೂ ಇದುವರೆಗೆ ಬಂದಂತ ಬೆಸ್ಟ್ ಸಜೆಷನ್, ಹಾಗೇನೆ ವರ್ಸ್ಟ್ ಸಜೆಷನ್ ಯಾವುದು? ಬೆಸ್ಟ್ ಸಜೆಷನ್ ನನಗೆ ಎಲ್ಲವೂ ಕೂಡ ಬೆಸ್ಟ್ ಸಜೆಷನ್ನೇ. ನನಗೆ ಅದನ್ನು ಹೊಗಳಿದ್ರು ಬೆಸ್ಟ್ ಸಜೆಷನ್ನೇ, ಅಥವಾ ನನಗೆ ಏನಾದ್ರು ತಿದ್ಕೋಬೇಕು ಅಂತ ಹೇಳಿ ಅವ್ರು ಬುದ್ಧಿವಾದ ಹೇಳಿದ್ರು, ಅದು ಕೂಡ ನನಗೆ ಬೆಸ್ಟ್ ಸಜೆಷನ್. ಸೊ ನನಗೆ ಲೈಕ್ ಹಾಗೆ ತುಂಬ ಸಿಕ್ಕಿದೆ. ಬೆಸ್ಟ್ ಸಜೆಷನ್ ಅಂತಂದರೆ ತುಂಬ ಚೆನ್ನಾಗಿ ಮಾತಾಡ್ತೀಯ, ಮಾತಾಡೋ ವಾಯ್ಸ್ ಆ್ಯಂಕರಿಂಗ್ ಮಾಡಬೇಕಾದ್ರೆ ಆ ಟೋನ್ ತುಂಬ ಚೆನ್ನಾಗಿದೆ, ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ, ಹಾಗೆ ಹೀಗೆ ಅಂತ. ಆ್ಯಂಡ್ ಕೆಲವರಿಗೆ ಅವರವರ ರೀತಿಯಲ್ಲಿ ಹೇಳ್ತಾರೆ, ಸ್ವಲ್ಪ ಕಿರ್ಚ್ತೀರಾ, ಹಾಗೆ ಇನ್ನೊಂದು ಸ್ವಲ್ಪ ಏನು ಇನ್ನೂ ಜಾಸ್ತಿ ಆ್ಯಕ್ಟಿಂಗ್ ಮಾಡ್ತೀರಾ, ಹಾಗೆ ಹೀಗೆ ಅಂತೆಲ್ಲ. ಅದನ್ನು ಕೂಡ ಏನು ಹೇಳ್ತಾರೆ, ಪಾಸಿಟಿವ್ ಆಗಿ ತಗೋಬೇಕಲ್ಲ ನಾವು. ಸೊ ಯಾ, ಎಲ್ಲವೂ ಕೂಡ ಬೆಸ್ಟ್ ಸಜೆಷನ್, ಬೆಸ್ಟ್ ಸಜೆಷನ್. ಎಸ್, ನೀವು ನನಗೆ ತಿಳಿದ ಮಟ್ಟಿಗೆ ನೀವು ಗುರುಕಿರಣ್ ಸರ್ ಒಟ್ಟಿಗೆ ಒಂದು ಆಲ್ಬಮ್ ಸಾಂಗ್ನಲ್ಲಿ ವರ್ಕ್ ಮಾಡಿದ್ದೀರಿ. ಸೊ ಅವರ ಒಂದು ಅವರೊಟ್ಟಿಗೆ ಒಂದು ವರ್ಕ್ ಮಾಡಿದಂಥ ಅನುಭವ ಹೇಗಿತ್ತು? ಅವರೊಟ್ಟಿಗೆ ಅದೇ ಜೀವನವೆಲ್ಲಿನ ಹೇಳ್ತೀನಿ, ಅವರು ಅದರ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಸರ್, ಅದಂತೂ ನಿಜ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಅವರ ಅಮೇಝಿಂಗ್ ವರ್ಕ್ ನಮ್ಮ ಈ ಒಂದು ಕಾನ್ಸೆಪ್ಟಿಗೆ ತುಂಬ ಚೆನ್ನಾಗಿ ಅದು ರೀಚ್ ಆಗಿತ್ತು. ಸೊ ಅದೆಲ್ಲ ಜನ ನೋಡಿ ಲೈಕ್ ಮಾಡಿದ್ದಾರೆ, ಹಾಗೆ ಒಂಥರ ನನಗೂ ಅದನ್ನು ನೋಡುವಾಗ ಮತ್ತೆ ಮತ್ತೆ ನೋಡೋಣ, ಮತ್ತೆ ಮತ್ತೆ ಕೇಳೋಣ ಅಂತ ಅನಿಸುತ್ತೆ. ಸೊ ಅದೊಂಥರ ಇನ್ನೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಎಷ್ಟು ನಾನು ಆರಾಧನಾ ಭಟ್ ಅವರ ಇಂಟರ್ವ್ಯೂ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾನು ಒಂದಿಷ್ಟು ಫ್ರೆಂಡ್ಸ್ಗಳಿಗೆ ಹೇಳಿದೆ. ಅವರಾಗ ಹೇಳಿದ್ದು ಅಂತ ಹೇಳಿದರೆ, ಏ ಆರಾಧನಾ ಭಟ್ ಹತ್ರ ಇದು ಕೇಳ, ಅದು ಕೇಳ, ಅದು ಕೇಳ, ಇದು ಕೇಳ. ಸೊ ನಾನಿಂದು ಒಂದು ಸ್ವಲ್ಪ ಕ್ವಶನ್ಸ್ ಎಲ್ಲ ರೆಡಿ ಮಾಡಿ ರ್ಯಾಪ್ ಅಲ್ಲ ನನ್ನದು ಕೂಡ ಇಲ್ಲ ನಂದು ಕೂಡ ಉಂಟು, ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದಾರೆ. ನನ್ನ ಫ್ರೆಂಡ್ಸ್ ಕೂಡ ನಿಮ್ಮ ಫಾಲೋವರ್ಸ್ ಆಗಿದೆ, ನಿಮ್ಮ ಅಭಿಮಾನಿ ಕೂಡ ಇದ್ದಾರೆ. ಎಸ್, ಒಂದಿಷ್ಟು ರ್ಯಾಪಿಡ್ ಫೈರ್ ತರ ಟಕ 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 ಅಂತ ಹೇಳ್ಬೇಕು, ಅಂದ್ರೆ ಟಕ ಟಕ ಅಂತ ಹೇಳಿ ಹೇಳ್ಬಾರ್ದು, ಆನ್ಸರ್ ಹೇಳ್ಬೇಕು. ನೀವು ತುಂಬಾ ಚೂಟಿ ಅಂತ ಗೊತ್ತುಂಟು, ಅದ್ ಕೇಳಿದ್ ನಾನು. ನನಗೂ ಇಷ್ಟ ರ್ಯಾಪಿಡ್ ಫೈರ್ ಗೇಮ್ಸ್ ಎಲ್ಲ. ನಾನು ಯಾವುದೇ ಇಂಟರ್ವ್ಯೂ ಅಲ್ಲಿ ಹೋದ್ವಿ ನಾನು ಕೇಳ್ತೀನಿ, ಪ್ಲೀಸ್ ನನಗೆ ರ್ಯಾಪಿಡ್ ಫೈರ್ ಕ್ವೆಶ್ಚನ್ಸ್ ಕೇಳಿ ಅಂತ. ಬಿಕಾಸ್ ಗೇಮ್ ಸೆಗ್ಮೆಂಟ್ ಅಂದ್ರೆ ನನ್ನ ಫೇವರೇಟ್ ಸೆಗ್ಮೆಂಟ್. ಸೆಗ್ಮೆಂಟ್, ಎಸ್. ಐ ಆಮ್ ರೆಡಿ, ಐ ಆಮ್ ವೇಟಿಂಗ್. ವೇಟಿಂಗ್, ಎಸ್. ಫಸ್ಟ್ ಕ್ವೆಶ್ಚನ್, ಆರಾಧನಾ ಅವರ ಏಜ್? 17. 2004 ಮೇ 13. ವಿಶ್ ಮಾಡಿ ಎಲ್ಲರೂ ಕೂಡ ಬರ್ತಾರೆ. ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ಟ್ಯಾಗ್ ಮಾಡಿ ವಿಶ್ ಮಾಡ್ತಾರೆ. ಓಕೆನಾ? ಎಸ್. ನೆಕ್ಸ್ಟ್ ಕ್ವೆಶ್ಚನ್, ಆರಾಧನಾ ಅವರಿಗೆ ಈ ವಿಷಯ ಅಂದ್ರೆ ತುಂಬಾ ಇಷ್ಟ, ಈ ಒಂದು ವಿಷಯ ಅಂದ್ರೆ ತುಂಬಾ ಕಷ್ಟ, ಯಾವ ವಿಷಯ ಇಷ್ಟ ಅಂದ್ರೆ? ಫುಡ್. ಫುಡ್ ಅನ್ನೋ ಒಂದು ಸ್ಪೆಲ್ಲಿಂಗ್ FOD ಕೇಳಿದ್ರೆ ನಾನು ಎಲ್ಲ ಮರ್ತು ಬಿಡ್ತೀನಿ ನಾನು. ಫಾರ್ ದಟ್ ರೀಸನ್ ಐ ಆಮ್ ಲೈಕ್ ದಿಸ್. ಸೊ ಫುಡ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಇಷ್ಟ ಆಗದೇ ಇರೋದಂದ್ರೆ ಫುಡ್ ತಿನ್ಬೇಡ ಅಂತ ಹೇಳ್ತಿರ್ತಾರೆ ನಮ್ಮಅಮ್ಮ, ಅದ್ ನನಗೆ ಇಷ್ಟ ಆಗಲ್ಲ ಅಷ್ಟೇ. ಯಾವ ಫುಡ್? ಎವ್ರಿಥಿಂಗ್ ನನಗೆಲ್ಲ ಇಷ್ಟ, ಮತ್ತೆ ಏನು ಅದು ಇಷ್ಟ ಆಗೋದಿಲ್ಲ, ಇದು ಇಷ್ಟ ಇಲ್ಲ ಅಂತಿಲ್ಲ. ಯಾವ ಫುಡ್ ಇಲ್ಲ, ಎಲ್ಲ ಫುಡ್ ಕೂಡ. ಓ, ಎಲ್ಲ ಫುಡ್ ತಿನ್ನೋ, ಏನೆಲ್ಲ ತಿನ್ಬೋದು ಮನುಷ್ಯ ಅದೆಲ್ಲ ತಿಂತೀರಿ? ಎಲ್ಲ ತಿಂತೀರಿ. ಎಸ್. ಆರಾಧನಾ ಫೇವ್ರೆಟ್ ಹೀರೋ ಯಾರು, ಹಾಗೇನೆ ಹೀರೋಯಿನ್? ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫೇವ್ರೇಟ್ ಹೀರೋ ಅಂತಂದ್ರೆ ಸುದೀಪ್ ಸರ್. ಅವರ ಆಕ್ಟಿಂಗ್ ತುಂಬಾನೇ ಇಷ್ಟ ಆಗುತ್ತೆ, ಅಂಡ್ ಅವರ ಒಂದೊಂದು ಹೊಸ ಹೊಸ ಕ್ಯಾರೆಕ್ಟರ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಹಿಂದಿಲಿ ಫೇವ್ರೇಟ್ ಹೃತಿಕ್ ರೋಷನ್ ಆಸ್ ಸರ್, ಅಂಡ್ ಅಮೀರ್ ಖಾನ್ ಸರ್, ಅವರ ಆಕ್ಟಿಂಗ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಹೀರೋಯಿನ್ಸಲ್ಲಿ ನನಗೆ ಆ್ಯಕ್ಚುಲಿ ಶಿ ಈಸ್ ಆ್ಯಕ್ಚುಲಿ ದಿ ಬೆಸ್ಟ್. ಅವ್ರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ, ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಹಾಗೆ ತುಂಬ ಅವ್ರಿಗೆ ಜನ ಇಷ್ಟಪಡ್ತಾರೆ ಅವ್ರನ್ನ. ಅವ್ರ ನೇಮ್ ಐ ಗೆಸ್ ಆರಾಧನಾ ಭಟ್ ಅನ್ಸುತ್ತೆ. ಇಲ್ಲ ಇಲ್ಲ, ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ನನ್ನ ಫೇವ್ರೇಟ್ ಹೀರೋಯಿನ್ ಒಬ್ವಿಯಸ್ಲಿ ಮಾಧುರಿ ದೀಕ್ಷಿತ್ ಮ್ಯಾಮ್, ಶ್ರದ್ಧಾ ಕಪೂರ್ ಅವರೆಲ್ಲ ಇಷ್ಟ ಆಗ್ತಾರೆ, ಅವ್ರ ಆ್ಯಕ್ಟಿಂಗ್ ಡ್ಯಾನ್ಸಿಂಗ್ ಎಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಲಕ್ಷ್ಮಿ ಅಮ್ಮ ಅಂದರೆ ತುಂಬ ಇಷ್ಟ. ಓಲ್ಡ್ ಈ ಪ್ರೆಸೆಂಟ್ ಅಂತಂದರೆ ಎಲ್ಲರೂ ಅವರವರ ಹೊಸ ಹೊಸ ಟ್ಯಾಲೆಂಟ್ನ ತೋರಿಸ್ತಾ ಇದ್ದಾರೆ. ಶಾನ್ವಿ ಶ್ರೀವತ್ಸ ಅವ್ರು ನನಗೆ ತುಂಬ ಇಷ್ಟ, ಹಾಗೆ ರಾಧಿಕಾ ಪಂಡಿತ್ ಅವರಂದರೆ ತುಂಬ ಇಷ್ಟ. ಸೊ ಆಲ್ ಆರ್ ಹೂ ಆರ್ ಒಂದು ಎಷ್ಟು ಚೆನ್ನಾಗಿ ಅವರ ಟ್ಯಾಲೆಂಟನ್ನು ಎಕ್ಸಿಕ್ಯೂಟ್ ಮಾಡ್ತಾರೋ, ಆಲ್ ಗರ್ಲ್ಸ್ ಆರ್ ಹೀರೋಯಿನ್ಸ್, ಆಲ್ ಆರ್ ಡಿವೈನ್, ದಿ ಬೆಸ್ಟ್.
ಓಕೆ, ಒಂದಿಷ್ಟು ಹೀರೋಗಳ ಕನ್ನಡ ಹೀರೋಸ್ಗಳ ಹೆಸರು ಹೇಳ್ತಾ ಹೋಗ್ತೇನೆ, ಅವರೊಟ್ಟಿಗೆ ಯಾವ ಪಾತ್ರ ಅಂದರೆ ಯಾವೊಂದು ರೊಮ್ಯಾಂಟಿಕ್ ಹಾರರ್ ಮೂವಿಯ ಯಾವ ಮೂವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮೈಂಡಿಗೆ ಸೆಟ್? ಫಸ್ಟ್ ನಿಮ್ಮ ಫೇವ್ರೇಟ್ ಹೀರೋ ಸುದೀಪ್. ಅವರೊಟ್ಟಿಗೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅವರೊಟ್ಟಿಗೆ. ಯಾವ ರೀತಿ ಅಂತಂದ್ರೆ ಇಬ್ಬರದ್ದು ಪರ್ಫಾರ್ಮೆನ್ಸ್ ಅಲ್ಲಿ ಫೈಟ್ ಇರುವಂತ ರೋಲ್ ನಂಗೆ ಸಿಗ್ಬೇಕು ಅನ್ನೋದು ತುಂಬಾ ಆಸೆ. ದರ್ಶನ್, ದರ್ಶನ್ ಜೊತೆ ಅವರು ನಂಗೆ ಗೊತ್ತಿಲ್ಲ, ಲೈಕ್ ಎನಿಥಿಂಗ್ ಇಸ್ ಫೈನ್, ಹಿ ಇಸ್ ದ ಡಿ ಬಾಸ್, ಅವರ ಕೇಸ್ ನೆಕ್ಸ್ಟ್ ಲೆವೆಲ್ ಇದೆ, ಸೊ ಎನಿ ಕ್ಯಾರೆಕ್ಟರ್ ಇಸ್ ಫೈನ್. ಫೈನ್. ಯಶ್, ರಾಕಿಂಗ್ ಗರ್ಲ್, ರಾಕಿಂಗ್ ಸ್ಟಾರ್, ಐ ವಾಂಟ್ ಟು ಪ್ಲೇ ರಾಕಿಂಗ್ ಗರ್ಲ್ ಕ್ಯಾರೆಕ್ಟರ್. ಯೆಸ್. ಶ್ರೀಮುರುಳಿ ಅವರು, ರೋರಿಂಗ್, ಅವ್ರ ಜೊತೆ ಎನಿ ಕ್ಯಾರೆಕ್ಟರ್ ಇಸ್ ಫೈನ್, ಲೈಕ್ ಆಯ್ತು ಲೆಟ್ಸ್ ಸೇ ಹಾರರ್, ಹಾರರ್ ಅವರೊಟ್ಟಿಗೆ ಹಾರರ್ ಮೂವಿ. ಎಸ್. ಕ್ವಶನ್ ನಂಬರ್ ಲಾಸ್ಟ್, ಆರಾಧನವರು ಜಾಸ್ತಿ ನಕ್ಕಿದ್ದೆ ಯಾವಾಗ, ಆರಾಧನವರು ಜಾಸ್ತಿ ಕೂಗಿದ್ದೆ ಯಾವಾಗ? ನಾನು ಯಾವುದು ನಗ್ತಾನೆ ಇರ್ತೀನಿ, ಕೂಗಿದ್ದು ಯಾವಾಗ ಅಂತಂದರೆ ಲೈಕ್ ಏನಾದ್ರು ತುಂಬ ಸಲ ಕೂಗಿದ್ದೀನಿ ಕೂಡ. ಒಂದು ಚಿಕ್ಕ ವಯಸ್ಸಲ್ಲಿ ಅಮ್ಮ ಹೊಡಿತಿದ್ದಾಗ, ಅಮ್ಮ ಬೈತಿದ್ದಾಗ ಆವಾಗ ಕೂಗ್ತಾ ಇದ್ದೆ. ಇಲ್ಲ ಅಂತಂದರೆ ನಾನು ಬಾಕಿ ಟೈಮಲ್ಲೆಲ್ಲ ಏನಾದ್ರು ಲೈಕ್ ಏಟಾದರೆ ಬಿದ್ದರೆ ಅಷ್ಟೇ ಕೂಗೋದು, ಮತ್ತೆ ಎಮೋಷ್ನಲ್ ಆಗಿ ಯಾವತ್ತೂ ಕೂಗ್ತಿಲ್ಲ. ಅದೆಲ್ಲ ಸೀನ್ ಇಲ್ಲ, ಎಮೋಷನ್ ಅಂದರೆ ಆಬ್ವಿಯಸ್ಲಿ ಇದೆ, ಬಟ್ ಅದು 2 minutes ಅಷ್ಟೇ, ಎಷ್ಟೇ ಅಷ್ಟೇ ಕಣ್ಣೀರು ಬರುತ್ತೆ ಅದನ್ನ ಅಷ್ಟೇ. ಇದಕ್ಕೆಲ್ಲ ಯಾರ ತಲೆ ಕೆಡಿಸ್ಕೊಂಡು ಕೂತ್ಕೋತಾರೆ, ಫಿನಿಶ್. ಎಸ್, ಕಣ್ಣೀರು ಬರುತ್ತೆ ಹೋಗುತ್ತೆ ಅಷ್ಟೇ, ಬರ್ತಾ ಇರ್ಬೇಕಂತೆ. ಖಂಡಿತ ಖಂಡಿತ, ಶೋರ್. ಹೀಗೆ ಮಾತಾಡ್ತಾ ಮುಂದುವರೆ ಮಾತಾಡುವ ಮುಂದುವರಿಸುವ ಒಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಪ್ರತಿಭಾಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಆರಾಧನಾ ಭಟ್ ಇವರು. ಎಸ್ ಆರಾಧನಾ ಅವರೇ, ನಿಮ್ಮ ಲೈಫ್ ಜರ್ನಿ, ಮಜಾಬಾದ ಜರ್ನಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ನಿಮಗೆ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಟೀಚರ್ಸ್ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದರು ಈ ಒಂದು ಫೀಲ್ಡಿಗೆಲ್ಲ ಹೋದಾಗ? ಆ್ಯಕ್ಚುಲಿ ನನಗೆ ದ ಬೆಸ್ಟ್ ಸಪೋರ್ಟರ್ಸ್ ಅಥವಾ ನಿಜವಾಗಿ ನನಗೆ ಒಂದು ಬೆನ್ನೆಲುಬುವಾಗಿ ನಿಂತದ್ದೇ ನನ್ನ ಪೇರೆಂಟ್ಸ್ ಜೊತೆಗೆ ಟೀಚರ್ಸ್ ಮತ್ತು ಫ್ರೆಂಡ್ಸ್. ಸೊ ನನಗೆ ಆ ಪ್ರೋಗ್ರಾಮಿಗೆ ಹೋದಾಗೆಲ್ಲ ನನಗೆ ಸ್ಕೂಲ್ ತುಂಬ ಮಿಸ್ ಆಗ್ತಾ ಇತ್ತು, ನನಗೆ ಅಟೆಂಡ್ ಮಾಡೋಕೆ ಆಗ್ತಾ ಇರಲಿಲ್ಲ ಕ್ಲಾಸಸ್ ಆಗಿರಲಿ. ಬಟ್ ಅವರು ಬಟ್ ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಅಲ್ವಾ, ನಾನು ಎಜುಕೇಷನ್ ಅನ್ನು ಡ್ರಾಪ್ ಮಾಡೋಕ್ಕಾಗಲ್ಲ, ಇದು ಹೇಗಿದ್ರು ಕೂಡ ಒಂದು ಪ್ಯಾಷನ್ ಥರ. ಸೊ ಆವಾಗ ಏನಾಯಿತು, ನಾನು ಮತ್ತೆ ಮತ್ತೆ ಹೋಗಿ ಡೌಟ್ ಕೇಳಿದಾಗೆಲ್ಲ ಎಷ್ಟೇ ಬಿಸಿ ಇದ್ರು ನನಗೆ ಹೇಳ್ಕೊಡ್ತಾ ಇದ್ರು, ಮತ್ತು ಅವರ ಫ್ರೀ ಟೈಮಲ್ಲೆಲ್ಲ ಅವರಾಗಿ ಬಂದು ನನಗೆ ಪಾಠ ಇನ್ನೊಂದ್ಸಲ ನನಗೋಸ್ಕರನೇ ಪಾಠ ಮಾಡ್ತಾ ಇದ್ರು. ಸೊ ತುಂಬ ಹೆಲ್ಪ್ ಮಾಡ್ತಿದ್ರು ಮಾರ್ಕ್ಸ್ ಒಂದೊಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ, ಹಾಗೆ ನೋಟ್ಸಿಗೆಲ್ಲ ಪರ್ಮಿಷನ್ ಕೊಡ್ತಾ ಇದ್ರು, ಪರವಾಗಿಲ್ಲ ನೀನು ಫ್ರೀ ಆದಾಗ ಬರ್ಕೊಡು ಅಂತೆಲ್ಲ ಹೇಳ್ತಾ ಇದ್ರು. ಮತ್ತು ಫ್ರೆಂಡ್ಸ್ ಅಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ, ಅವರೇ ನೋಟ್ಸ್ ಅಷ್ಟು ಬರ್ದುಕೊಟ್ಟಿದ್ದಾರೆ. ಸೊ ನನ್ನ ಫ್ರೆಂಡ್ಸ್ ಆಗಿರಲಿ, ಹಾಗೆ ನನ್ನ ಎಲ್ಲ ಟೀಚರ್ಸಿಗೆ ಥ್ಯಾಂಕ್ ಯು ಹೇಳಬೇಕು. ನಮ್ಮ ಮೇನ್ಲಿ ನಮ್ಮ ಆಳ್ವಾಸನ ಮೋಹನ್ ಆಳ್ವಾಸರ್ ಹಾಗೆ ವಿವೇಕ್ ಆಳ್ವಾಸರ್, ಅವರ ಸಪೋರ್ಟ್ ಇರ್ತಿರಲಿಲ್ಲ ಅಂದಿದ್ರೆ ನಾನು ಇಲ್ಲಿ ತನಕ ಬರೋಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ. ಅವರು ಚಿಕ್ಕ ಚಿಕ್ಕ ಒಂದು ಕಾಂಪಿಟೇಷನಿಂದ ಹಿಡಿದು ಯಾವುದೇ ರೀತಿಯ ಒಂದು ಪ್ರಶಸ್ತಿ ಬರಲಿ, ಅವರದೊಂದು ಸಪೋರ್ಟ್ ಇದ್ದೇ ಇರುತ್ತೆ, ಹಾಗೆ ಅವರೊಂದು ವಿಶ್ ಅಂತ ಇದ್ದೇ ಇರುತ್ತೆ. ಸೊ ವಿವೇಕ್ ಸರ್ ಯಾವತ್ತೂ ವಿಶ್ ಮಾಡ್ತಾರೆ, ಹಾಗೆ ಹೊರಗಿನ ಕಾಂಪಿಟೇಷನ್ ಜೊತೆಗೆ ಆಳ್ವಾಸಲ್ಲಿ ಯಾವುದೇ ಕಾಂಪಿಟೇಷನ್ ನಡೀಲಿ, ಯಾವುದೇ ಪ್ರೋಗ್ರಾಮ್ ನಡೀಲಿ, ನಾನಂತ ಇದ್ದೇ ಇರ್ತೀನಿ ಚಿಕ್ಕ ವಯಸ್ಸಿನ. ಸೊ ಅದು ಅವರು ನನ್ನ ಮೇಲೆ ಇಟ್ಟಂತ ಒಂದು ನಂಬಿಕೆ, ಹಾಗೆ ಪ್ರೀತಿ, ಹಾಗೆ ವಿಶ್ವಾಸ, ಅದಕ್ಕೆ ನಾನು ಯಾವತ್ತೂ ಚಿರಋಣಿ. ಸೊ ಥ್ಯಾಂಕ್ ಯು ಸೋ ಮಚ್ ಟು ದ ವಿವೇಕ್ ಸರ್, ಹಾಗೆ ಮೋಹನ್ ಆಳ್ವಾ ಸರ್, ಹಾಗೆ ನನ್ನ ಟೀಚರ್ಸ್, ನನ್ನ ಹೈಸ್ಕೂಲ್ ಟೀಚರ್ಸ್ ಆಗಿರಲಿ, ಅವರದೊಂದು ಸಪೋರ್ಟ್ ತುಂಬಾ ಜಾಸ್ತಿ. ಅದಕ್ಕೋಸ್ಕರ ಮಜಾ ಭಾರತ ಫಿಲ್ಮ್ ಎಲ್ಲ ಮಾಡಲಿಕ್ಕಾಯ್ತು. ಈಗ ಪಿ ಯು ಟೀಚರ್ಸ್ ಕೂಡ ನನಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ, ಯಾವುದೇ ಟೈಮ್ ಇರಲಿ, ಕಾಂಪಿಟೇಷನ್ ಅಂತ ಬರಲಿ, ಯಾವುದೇ ಇರಲಿ. ಸೊ ಗುರುಗಳಿಗೆ ತುಂಬಾ ಥ್ಯಾಂಕ್ ಯು ಹೇಳಬೇಕು, ನನಗೆ ವಿದ್ಯೆ ಹೇಳಿಕೊಟ್ಟ ಹಾಗೆ ನನ್ನ ಪ್ರತಿಯೊಂದು ಸಹಾಯ ಮಾಡಿದಂಥ ಎಲ್ಲ ಗುರುಗಳಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ನಟನೆಯ ಮೇನ್ ಗುರು ಜೀವನ್ ರಾಮ್ ಸುಳ್ಯ ಸರ್, ನಮ್ಮ ಆಳ್ವಾಸಿನವರು. ಸೊ ಅವರದಂತೂ ಪ್ರೀತಿ ಯಾವತ್ತೂ ಅಪಾರ, ಮಗಳೇ ಮಗಳೇ ಅಂತ ಹೇಳಿಕೊಂಡು ಏನೇ ಡ್ರಾಮಾಸ್ ಇರಲಿ, ಏನೇ ಕಾಂಪಿಟೇಷನ್ ಇರಲಿ, ಅವರಾಗೆ ಬಂದು ಹೇಳ್ಕೊಡ್ತಾರೆ ಅದು ಹಾಗಾಗಬೇಕು, ಅದು ಎಕ್ಸ್ಪ್ರೆಷನ್ ಹೀಗಿರಬೇಕು, ಸ್ವಲ್ಪ ಹಾಗೆ ಕೊಡಬೇಕು, ಸ್ವಲ್ಪ ಹೀಗೆ ಕೊಡಬೇಕು ಅಂತ. ಸೊ ಅವರ ಪ್ರೀತಿ, ಅವರ ರಂಗಮನೆ ಇದೆ ನಮ್ಮ ಆಳ್ವಾಸಲ್ಲೇ, ಅದಕ್ಕೂ ಯಾವತ್ತೂ ಫ್ರೀದಾಗೆಲ್ಲ ಅವರಾಗಿ ಬರಕ್ಕೆ ಹೇಳ್ತಾರೆ, ಡ್ರಾಮಾ ಕಲ್ತು ಹೋಗು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವರಿಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ನನ್ನ ಫ್ರೆಂಡ್ಸು ಕೂಡ ನನ್ನ ಟೀಚರ್ಸ್, ಎಷ್ಟೋ ಸಲ ನನ್ಗೆ ಅವರೇ ಹೇಳ್ಕೊಡ್ತಾರೆ ಅರ್ಥ ಆಗಲಿ ಇದ್ದದನ್ನೆಲ್ಲ, ತುಂಬ ಕ್ಲಾಸ್ ಮಿಸ್ ಆಗಿರುತ್ತೆ ಅಲ್ಲ, ಹಾಗಾಗಿ. ಸೊ ನನ್ನ ಎಲ್ಲ ಸಪೋರ್ಟರ್ಸ್ಗೆ, ಹಾಗೆ ನನಗೆ ವೆಲ್ ವಿಶರ್ಸ್ಗೆ, ನನ್ನ
ಒಂದು ಏನು ನಾನು ಮಾಡ್ತಿದ್ದೀನಿ ಒಳ್ಳೆ ಕೆಲಸ ಅದಕ್ಕೆ ಕಾರಣಕರ್ತರಾದ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಎಸ್, ಈಗಲೂ ಕೂಡ ಆಳ್ವಾಸಲ್ಲೇ ನಿಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀರಿ, ಸೆಕೆಂಡ್ ಪಿ ಯು ಸಿ ಅಂತ ಕಾಣಿಸುತ್ತೆ. ಎಸ್, ನಿಮ್ಮ ಒಂದು ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಆರ್ ಮೈ ವೆರಿ ಫೇವ್ರೆಟ್ ಸಬ್ಜೆಕ್ಟ್. ನಾನು ಹೇಳೋದೇ ಇಲ್ಲ, ಸೈನ್ಸ್ ಅಲ್ವೇ ಅಲ್ಲ, ನಾನು ಆಮ್ ಕಾಮರ್ಸ್ ಸ್ಟೂಡೆಂಟ್. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡೀಸ್, ಬಿಕಾಸ್ ಆಫ್ ನನ್ನ ಮ್ಯಾಮ್. ಬಿಸ್ನೆಸ್ ಸ್ಟಡೀಸ್ ಯಾಕೆ ಫೇವ್ರೆಟ್ ಅಂತಂದರೆ, ನನ್ನ ಮ್ಯಾಮಿಂದ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ, ರಶ್ಮಿನ್ ಮ್ಯಾಮ್ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳಿಕೊಡ್ತಾರೆ ಬಿಸ್ನೆಸ್ ಅಂತಂದರೆ, ನಿಜವಾದ ಬಿಸ್ನೆಸ್ ಏನು, ನಮ್ಮ ಒಂದು ಸ್ಟಡೀಸ್ ಏನು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅದಕ್ಕೆ ನನಗೆ ಬಿಸ್ನೆಸ್ ಇಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಬಿಸ್ನೆಸ್ ಸ್ಟಡೀಸ್ ಬಿಟ್ಟರೆ ಅಕೌಂಟ್ಸ್ ಆ್ಯಂಡ್ ಸಂಸ್ಕೃತ್ ಲ್ಯಾಂಗ್ವೇಜ್, ಓಕೆ, ಇಂಗ್ಲೀಷ್ ಅಷ್ಟೇ. ಎಸ್, ಆರಾಧನವರಿಗೆ ಸಾಕಷ್ಟು ಚಿಕ್ಕ ವಯಸ್ಸಿಂದಲೇ ಪ್ರಶಸ್ತಿಗಳು ಬಂದಿದೆ, ನಿಮ್ಮ ಫಸ್ಟ್ ಪ್ರೈಸ್ ಪ್ರಶಸ್ತಿ ಯಾವುದು? ನನ್ನ ಫಸ್ಟ್ ಮುದ್ದು ಕೃಷ್ಣ ಸ್ಪರ್ಧೆ, 1 ವರ್ಷ ಇರೋ ಮಗು ಇರಬೇಕಾರೆ ಅನ್ಸುತ್ತೆ, ಅದು ನನ್ನ ಫಸ್ಟ್ ಪ್ರೈಸ್, ಅದು ನನ್ನ ಫಸ್ಟ್ ಪ್ರಶಸ್ತಿ. ಓಕೆ, ಆನಂತರ ನಿಮಗೆ ಸಾಕಷ್ಟು ಪ್ರಶಸ್ತಿಗಳೆಲ್ಲ ಬಂದಿದೆ. ಆನಂತರ ಎಲ್ಲ ಕಾಂಪಿಟೇಷನ್ಗೆ ಹೋದಾಗೆಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಅಂತೂ ಬಂದೇ ಬರ್ತಿತ್ತು. ಅದರಲ್ಲಿ ನನಗೆ ಇರೋ ಎಲ್ಲ ಪ್ರಶಸ್ತಿಗಳಲ್ಲಿ 70% ಫಸ್ಟ್ ಪ್ರಶಸ್ತಿ ಇದೆ, ಫಸ್ಟ್ ಪ್ಲೇಸ್. ಇನ್ನುಳಿದ 15% ಸೆಕೆಂಡ್ ಪ್ರೈಸ್, 5% ಥರ್ಡ್ ಪ್ರೈಸ್. ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ, ಸ್ಟೇಟ್ ಲೆವೆಲ್, ಪ್ರತಿಭಾ ಕಾರಂಜಿ, ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು, ವಲಯ ಮಟ್ಟ ಎಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಪ್ರೈಸ್ ಸಿಗ್ತಾ ಇತ್ತು. ಹಾಗೆ ಅದನ್ನು ತಗೊಂಡು ಮನೆಗೆ ಬರ್ತಾ ಇದ್ದೆ. ಮನೆಗೆ ಬರ್ತಾ ಇದ್ರಿ, ಹಾಗಾದ್ರೆ ಮನೆಯ ಒಂದು ಪಾರ್ಟ್ ಪ್ರಶಸ್ತಿಗೆನೆ. ಪ್ರಶಸ್ತಿ ಇದೆ, ತುಂಬಾ ಇದೆ. ನನ್ನ ಆಕ್ಚುಲಿ ಡ್ರೀಮು ಇದೆ, ಆ ಪ್ರಶಸ್ತಿಗಳು ಇನ್ನೂ ಸಿಗ್ತಾ ಹೋಗ್ತಾ ಇರಬೇಕು. ಆಮೇಲೆ ಅದರಿಂದ ಒಂದು ಒಳ್ಳೆ ನೀಟ್ ಅದೊಂದು ನನ್ನ ಫ್ಯೂಚರ್ ಹೌಸ್ ಅಲ್ಲಿ ಶೋಕೇಸ್ ತರ ಮಾಡಿ ಆ ಪ್ರಶಸ್ತಿಗಳನ್ನೆಲ್ಲ ಇಡಬೇಕು ಅಂತ ಹೇಳಿ. ಸಿಕ್ಕಾಪಟ್ಟೆ ಪ್ಲಾನ್ಸ್ ಇದೆ ಹಾಗಾದ್ರೆ. ಎಸ್, ಆರಾಧನವರೇ, ನಿಮ್ಮ ಫೀಲ್ಡ್ ಇಟ್ಕೊಂಡು, ಅಥವಾ ಆ್ಯಂಕರಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ನಿಮ್ಮ ಫೀಲ್ಡ್ ಇಟ್ಕೊಂಡು ಮುಂದೆ ಬರುವಂಥ ಜನ್ರೇಷನ್ನ ಸ್ಟೂಡೆಂಟ್ಗಳಿಗೆ ಅಥವಾ ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಯಾವತ್ತೂ ಹೇಳೋದಿಷ್ಟೇ, ನಾವು ನಮ್ಮತನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಯಾರು ಏನೇ ಹೇಳಿ, ಹೇಗೆ ಮಾತಾಡಲಿ, ನಿಮ್ಮಲ್ಲಿರುವಂಥ ನಂಬಿಕೆಯನ್ನು ನಾವು ಯಾವತ್ತೂ ಕಳ್ಕೊಬಾರ್ದು. ಐ ಕ್ಯಾನ್ ಡೂ ಇಟ್, ನನ್ನಿಂದ ಸಾಧ್ಯ ಆಗದೇ ಇರೋದು ಯಾವುದೂ ಇಲ್ಲ, ನಾನು ಅದೇ ನಂಬ್ಕೊಂಡು ಬಂದಿದ್ದೀನಿ. ಅಮ್ಮ ನಂಗೆ ಅದೇ ಹೇಳ್ಕೊಟ್ಟಿದ್ದಾರೆ, ಎವ್ರಿಥಿಂಗ್ ಈಸ್ ಪಾಸಿಬಲ್ ಆ್ಯಂಡ್ ಎಲ್ಲರೂ ಕೂಡ ಒಂದು ಹಾರ್ಡ್ ವರ್ಕ್ ಇದ್ದರೆ ಎಲ್ಲ ಸಾಧ್ಯ ಆಗುತ್ತೆ ಅಂತ. ಹಾಗಾಗಿ ಅಡೆತಡೆಗಳು ಅಥವಾ ಕಷ್ಟ ಬಂದಾಗ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಜರಿಬಾರ್ದು. ಮತ್ತು ಪ್ಲೀಸ್, ಫೇಲ್ಯೂರ್ಸಿಗೋಸ್ಕರ ವಿ ಹ್ಯಾವ್ ಟು ವೇಟ್. ಫೇಲ್ಯೂರ್ ಸಿಕ್ಕಿದ್ರೆ ನಮಗೆ ಸಕ್ಸಸ್ ಸಿಗೋಕ್ಕಾಗುತ್ತೆ, ಎಲ್ಲರೂ ಅದೇ ಹೇಳ್ತಾರೆ, ವಿದೌಟ್ ಫೇಲ್ಯೂರ್ಸ್ ವಿ ಕೆನಾಟ್ ಅಚೀವ್ ದ ಸಕ್ಸಸ್, ಆರ್ ಫೇಲ್ಯೂರ್ ಇಸ್ ಅ ಸ್ಟೆಪ್ಸ್ ಫಾರ್ ದ ಸಕ್ಸಸ್ ಅಂತ. ಆಕ್ಚುಲಿ ನಿಜ, ಅದು ಫೇಲ್ಯೂರ್ ನಮಗೆ ಸಿಗಲಿಲ್ಲ ಅಂತಂದರೆ ನಮಗೆ ನಿಜವಾದ ಸಕ್ಸಸ್ ಏನು ಅಂತ ಎಂಜಾಯ್ ಮಾಡೋಕ್ಕೆ ನಮಗಾಗಲ್ಲ. ಆ್ಯಂಡ್ ಆ ಕಷ್ಟ ಅನುಭವಿಸಿ 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 ಫ್ರಮ್ ದ ನಥಿಂಗ್ ಸ್ಟೇಜ್ 0 to 0 ಆಗೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಸೊ ಏನೇ ಬರಲಿ, ವಿ ನೆವರ್ ಶುಡ್ ಗಿವ್ ಅಪ್, ಯಾವುದೇ ಕಾರಣಕ್ಕೂ ನಾವು ಗಿವ್ ಅಪ್ ಮಾಡಬಾರ್ದು. ಆ್ಯಂಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್. ಅಕಾರ್ಡಿಂಗ್ ಟು ಮೀ ಆ್ಯಂಡ್ ಅಕಾರ್ಡಿಂಗ್ ಟು ಎವ್ರಿ ಒನ್, ವಿ ಶುಡ್ ಅಚೀವ್ ಇಟ್ ಆ್ಯಂಡ್ ವಿ ಕ್ಯಾನ್ ಆ್ಯಂಡ್ ವಿ ಶುಡ್. ಎಸ್, ಕಾರ್ಯಕ್ರಮದ ಲಾಸ್ಟ್ ಕ್ವಶನ್, ನಮ್ಮ ಈ ಒಂದು ಪ್ರೋಗ್ರಾಮ್ನ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ವಾ, ಸೋ ಸ್ವೀಟ್ ಆಗಿತ್ತು. ಪ್ರೋಗ್ರಾಮ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಆ್ಯಕ್ಚುಲಿ ಈ ನಮ್ಮ ಸಾಯಿ ಈಶ್ವರ್ ಟಿವಿಯ ನನ್ನ ಫಸ್ಟ್ ಪ್ರೋಗ್ರಾಮ್ ಇದು. ಸೊ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಆ್ಯಂಡ್ ನಮ್ಮ ಈ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಪ್ರೀತಿಯ ಪ್ರಸಾದ್ ಸರ್, ಅವ್ರಿಗೆ ಥ್ಯಾಂಕ್ ಯು ಹೇಳಲೇಬೇಕು. ಬಿಕಾಸ್ ನನಗೆ ಎಷ್ಟೋ ಸಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಹಾಗೆ ನನ್ನಂಥ ಹಲವಾರು ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಅವರೊಂದು ಮೇನ್ ಪಿಲ್ಲರ್ ಆಗಿ ನಿಂತಿದ್ದಾರೆ. ಸೊ ಅವರ ಒಂದು ಒಳ್ಳೆತನ, ಹಾಗೆ ಅವರು ಪ್ರತಿಭೆಗಳಿಗೆ ಕೊಡುವಂಥ ಪ್ರೋತ್ಸಾಹ ಆಗಿರ್ಬೋದು, ಅದಕ್ಕೆ ನಿಜವಾಗಿಯೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು ನಾನು. ಸೊ ಅವರಿಗೆ, ಹಾಗೆ ಎಲ್ಲ ಈ ಒಂದು ಹೊಸ ಚಾನಲ್ ಈಗಷ್ಟೇ ಮಾಡಿದ್ದಾರೆ, ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಹೀಗೆ ನಿಮ್ಮ ಕಂಟಿನ್ಯೂ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಈ ಟಿವಿ ಚಾನಲ್ ಮೂಲಕ ಬರೋದು ಬಾಕಿ ಇದೆ, ಹಾಗೆ ಆಲ್ರೆಡಿ ಬರ್ತಾ ಇದೆ. ಸೊ ಎಲ್ಲ ವೀಕ್ಷಕರಿಗೆ ಕೂಡ ಹೇಳೋದಿಷ್ಟೇ, ನಮ್ಮ ಸಾಯಿ ಈಶ್ವರ್ ಚಾನಲ್ನ ಬೆಳೆಸೋಣ, ಹಾಗೆ ಎಲ್ಲರೂ ಕೂಡ ಈ ಒಂದು ಟಿವಿ ಚಾನಲ್ಗೆ ನಮ್ಮ ಸಪೋರ್ಟನ್ನು ಬಿಡದೆ ಮಾಡೋಣ ಅಂತ ಹೇಳಿ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದ ಮೇನ್, ದ ಬೆಸ್ಟ್, ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದ್ದ, ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ನಮ್ಮ ಆರಾಧನ ಭಟ್ ಇವರ ಒಂದು ಲೈಫಿನ ಮಜಾ ಭಾರತ ಲೈಫ್ ಆಗಿರ್ಬೋದು, ಆ್ಯಂಕರಿಂಗ್ ಫೀಲ್ಡ್ ಆಗಿರ್ಬೋದು, ಎಲ್ಲಾದರೂ ಒಂದು ಮಲ್ಟಿ ಟ್ಯಾಲೆಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇವರ ಈ ಪ್ರತಿಭೆ ಇನ್ನಷ್ಟು ಮುಂದುವರಿಯಲಿ ಅಂತ ಹೇಳ್ತಾ, ಹಾಗೆಯೇ ವಾಯ್ಸ್ ಆಫ್ ಆರಾಧನ ಮೂಲಕ ಸಾಕಷ್ಟು ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗೆಯೇ ಮುಂದುವರಿಯಲಿ ಎಲ್ಲ ಕಾರ್ಯಕ್ರಮಗಳಿಗೆ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಪ್ರತಿಭೆಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೇನೆ. ಅಲ್ಲಿವರೆಗೂ ವೀಕ್ಷಿಸ್ತಾ ಇರಿ ಸಾಯಿಶ್ವರ್ ಟಿವಿ. ಇದು ಬೆಳಕಿನಡೆಗೊಂದು ಹೆಜ್ಜೆ. Oh